सब खुला है, अभी मिनिस्टर को कॉल करो। अपन फोन बंद करो, अपन फोन बंद करो। एक मिनट शर्मा, बरोदर ला अपन फोन है ना माँ? ओह यू यू कमिश्नर साहब रू, गुड मॉर्निंग सर। यावर बेकरी नेम गुड मॉर्निंग। सरी सर। इस साल फोन मार बेकरी नेम क्या? इधर इधर तेरा मोबाइल ना? सर तो ये बात तो ना ना एनिवर्सरी सर। ಕನ್ನಡ ಇಂಗ್ಲಿಷ್ ಎರಡರಲ್ಲೂ ನೋಟಿಸ್ ಕೊಟ್ಟಿದ್ದೀವಿ ಸರ್ ಅವ್ರಿಗೆ. ನೋಟಿಸ್ ಇಶ್ಯೂ ಮಾಡಿದ್ಮೇಲೂ ಅವರು ಅಪ್ಪ ಬೋರ್ವೆಲ್ ಸರ್ ಬೋರ್ವೆಲ್ ಏನು ಮದು ಸ್ವೀಟ್ಸ್ ತಗೊಳ್ಳಿಪ್ಪ ಇಡೋಗಮ್ಮಲ್ಲಿ ಸರ್ ಮೊದಲು ನೀವಲ್ಲಿ ಹೋಗಿ ಎಲ್ಲ ಸ್ಟಾಲ್ಗಳು ಸೀಸ್ ಮಾಡಿ. ಹಾಂ ಸರ್. ಅದು ಯಾವನ್ ಬರ್ತಾನೋ ಬರಲಿ. ಸರಿ ಸರ್. ಏಯ್ ಮಜುನಾಥ, ಏಯ್ ಏಕೆ ಮಾರ್ಕೆಟ್ ಎಲ್ಲ ಗಮನಾಥ, ಏಯ್ ಬನ್ನಿ ಬನ್ನಿ, ನೀವೆಲ್ಲಿದ್ರೆ ಬನ್ನಿರಲಿ, ನಾನು ಬಂದು ಬನ್ನಿರಲಿ. ದೇವ್ರೆ ನೀನೇ ಕಾಪಾಡ್ಬೇಕಪ್ಪ. ಕೀ ಸ್ಟ್ಯಾಂಡಲ್ ಕೀ ಇರಲ್ಲ, ಇದು ಮನೆ ಅಲ್ಲ ಅಂತ ಪ್ರೂವ್ ಆಗೋಯ್ತು. ಇಟ್ಟಿದ್ ಒಂದ್ ಜಾಗದಲ್ಲಿ ಇರಲ್ಲ ಯಾಕೆ? ನಾಯ್ನ ಅಮ್ಮ, ನನ್ ದೇವಸ್ಥಾನಕ್ಕೆ ಹೋಗಿ ಬರ್ತೀನಮ್ಮ. ಸರಿಮ್ಮ. ಅಮ್ಮ ಅದಿತಿ ಎಂತ ಅವ್ನು ವಿಕ್ರಮ್ ಕರಿಯಮ್ಮ ಸ್ವಲ್ಪ. ನೈಂಟಿ ಪರ್ಸೆಂಟ್ ಹುಡುಗರು ನನ್ನ ಥರನೇ ಇರ್ತಾರೆ, ಬಾಡಿ ಇರಲ್ಲ. ನನ್ನ ಥರ ಖರಾಬಾಗಿರೋರಿಗೆ ಖದರ್ ಜಾಸ್ತಿ ಇರುತ್ತೆ, ನನ್ನ ಥರ ಮಾಸಾಗಿರೋರ ರೇಂಜೇ ಬೇರೆ. ರಾಜ್ಕುಮಾರ್ ರೋಡ್ ಅಲ್ಲಿ ಗೋಲಿ ಆಡ್ಕೊಂಡು ಬೆಳೆದಿರೋ ಪಕ್ಕ ಲೋಕಲ್ ಅಲ್ಲ, ಸಾಯೋಕೆ ಅಂತಾನೆ ಹುಟ್ಟಿರೋ ಇಂಥ ಪ್ರಾಣಿಗಳಿಗೆ ಒಂದಿನ ಹೆಚ್ಚಿಗೆ ಆಯಿಸ್ಕೊಟ್ಟಿರೋ ಆ ಮಾತು ಬಂದು ಈ ಮಾವಿನ ಮಾತಿಗೆ ಬೆಲೆ ಕೊಡೋದು ನಮ್ಮ ಧರ್ಮ ಅಲ್ವಾ ಸರ್? ಅರೇ ನಮ್ದಕ್ಕೆ ಎಲ್ಲ ಕಡುದ್ ಮಾರೋದೇ ಧರ್ಮ, ಇಲ್ಲಿ ಮಾಂಸದ ಬಗ್ಗೆ ಮಾತಾಡು, ಮಹಾತ್ಮರದ ಕತೆ ಬೇಡ. ಗವರ್ಮೆಂಟ್ ಅಂದ್ರೆ ಕುರಿ, ರೂಲ್ಸ್ ಅಂದ್ರೆ ಕಡುದು ಮಾರೋ ಮಾಂಸ ಅನ್ಕೊಂಡ್ರ? ಅರೆ ಕಿಸ್ಕೊಬಲ್ರೆ ಆಯ್ತು. ನಾನ್ ಲೋಕಲ್ ಅಂತ ಹೇಳಿದ್ರು ನಿನಗ ಅರ್ಥ ಆಗಲ್ವಾ? ಅರೆ ಕಲಿ ಭಾಷಾ ಅಬೆ. ಅರೆ Wow, 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 wow.
ಮನೇಲಿ ಎಲ್ ಜಿ ಟಿವಿ ಇದ್ರು ಬಿ ಪಿ ಎಲ್ ಕಾರ್ಡ್ ಬೇಕು, ರೂಲ್ಸ್ ಮಾತ್ರ ಬೇಡ ಅಲ್ವಾ ನಿಮ್ಗೆ? ಎಲ್ಲರೂ ಪೇರೆಂಟ್ ಮಾಡ್ತೀನಿ ಒಬ್ಬರಲ್ಲಿ ಅಪ್ಪ ಸರ್, ನಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಸರ್. ರಾಂಗ್ ಇನ್ಫಾರ್ಮೇಶನ್? ನೋಡಿ ನೋಡ್ರಿ ನೋಡಿ ನೋಡಿ, ನಾವು ಬರ್ತೀವಿ ಅಂತ ಗೊತ್ತಾಗಿ ಈಗ ಬಾಗ್ಲಾಕಿರೋದು ಇವರಲ್ಲಿ. ರೇ, ನನ್ನ ನೋಟಿಸ್ ಯಾರು ಕ್ಯಾರ್ ಎಂದಿರುವ ಎಲ್ಲ ಅಂಗಡಿ ಸೀಸ್ ಮಾಡ್ರಿ ಹೇಳ್ತೀರಿ. ಗೊತ್ತಾಯ್ತಾ, ನಮ್ಮಪ್ಪ ಗವರ್ಮೆಂಟ್ ಸರ್ವೆಂಟ್, ನಾನು ನಮ್ಮಪ್ಪನ ಸರ್ವೆಂಟ್, ಅರ್ಥ ಮಾಡ್ಕೋ. ಇದಕ್ಕೂ ಫ್ಯಾಮಿಲಿ ಇರುತ್ತೆ ಅಲ್ವಾ? ಇರುವುದು ಫ್ಯಾಮಿಲಿನ ಯಾರಕ್ಕೂ ಸೀರಿಯಸ್ ಆಗಿ ಲೈಫಲ್ಲಿ ಫಸ್ಟ್ ಟೈಮ್ ಲವ್ ಆಗ್ತೇವೆ. ಬ್ಯೂಟಿ ಅಂತಾನ, ಬ್ಯೂಟಿಫುಲ್ ಮನಸ್ಸು ಅಂತಾನ, ಏನೇನೋ ಆಗ್ತಾ ಇದೆ. ಥ್ಯಾಂಕ್ಸ್ ಈ ಇರುವೆಗ, ಇಲ್ಲ ಈ ಮಳೆಗ. ಸಾವಿರಾರು ಹುಡುಗಿರ ಮಧ್ಯೆ ಇದ್ರು ಈ ಚಾಕ್ಲೇಟ್ಗೆ ಕರ್ಗೋಗ್ತಿದ್ಯಲ್ಲ ವಿಕ್ರಮ. ಥ್ಯಾಂಕ್ಸ್ ದೇವ್ರೆ, ಥ್ಯಾಂಕ್ಸ್. ಯಾರ್ರಿ ಯಾರ್ರಿ ಹಾರನ್ ಹೊಡೆದಿದ್ದು? ಹಲೋ, ಇಷ್ಟಿರೋ ನಮ್ಮ ಹಾಟೆ ಬಾಯಿಗೆ ಬಂದಂಗಾಯ್ತು. ಇನ್ನು ಇಷ್ಟೇ ಇಷ್ಟಿರೋ ಇರುವೆಗೆ ಹೆಂಗಾಗಿರ್ಬೇಡ. ಆಯ್ತಪ್ಪ. ಎಲ್ಲಿ ಮಿಸ್ ಆದ್ಲು? ನಿನಗೆ ಸರಿ ಅನ್ನಿಸ್ತಿದ್ಯಾ? ನಮ್ಮ ಕೋತಿ ಮರಿ ಇವತ್ತು ಲಾಕ್ ಆದ್ಲು, ಮಾಡ್ತೀನಿ ತಡಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಮಾರ್ನಿಂಗ್. ನಾ ಬರೋದಿರ್ಲಿ, ತಾವೇನ್ ಮಾಡ್ತಾ ಇದ್ದೀರಾ? ಕೋತಿ ಚಾಕ್ಲೇಟ್ ಅಂತ ಬರ್ತೀಯಲ್ಲ, ಅವಾಗ ಮಾಡ್ತೀನಿ. ನಿಮಗೆ ಗೊತ್ತಲ್ಲ ಸರ್, ನಾವು ಏನು ಅಪ್ಪ ನಿನ್ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದಾರೆ ವಿಕ್ಕಿ. ಸ್ವಲ್ಪ ಗೊತ್ತಾದ್ರೂ ಅದ್ಗೆ ಅಪ್ಪನ್ನ ಹೆಂಗ್ ಹ್ಯಾಂಡಲ್ ಮಾಡ್ಬೇಕಂತ ನನಗ್ ಗೊತ್ತು. ಬೀಕು ಕೇಳೋದೇ ಮರ್ತೆ. ನಿಮಗೆ ಬೇರೆ ಯಾವ ಹೆಸರು ಸಿಗ್ಲಿಲ್ವಾ? ನಮ್ ಪಕ್ಕದ ಮನೆ ಹುಡುಗಿ ಹೆಸರು ಪಮ್ಮಿನೇ. ಚಂದ್ರನಿದ್ದಾನೆ, ಇವನ್ನೆಲ್ಲರನ್ನು ಬಿಟ್ಟು ನನ್ನ ಮಗನೇ ಬೇಕಿದ್ದ ನಿನ್ಗೆ.
ಎಂಟ್ರಿ ಕೊಡ್ತಾ ಇರೋದ್ರಿಂದ ಅವನ ಮನಸ್ಸು ಸ್ವಲ್ಪ ಚಂಚಲ ಆಗ್ತಾ ಇರ್ಬೇಕಲ್ಲ. ಅದು ಯಕ್ಷಿಣಿ ಅಲ್ಲ ಗುರುಜಿ, ನಮ್ ಪಕ್ಕದ ಮನೆ ಪಮ್ಮಿ. ಪಮ್ಮಿನ ದುಮ್ಮಿನ ಒಟ್ಟಲ್ಲಿ ನಿಮ್ಮ ಮಗ ರಿಮೋಟ್ ತರ ಕೈಯಲ್ಲಿ ಇರ್ಬೇಕು. ಇವನು ಫಾರಿನ್ ಹೋದ್ರೆ ಫಾರಿನ್ ಎಕ್ಸ್ನಿಯರು ಇವರಿಗೆಲ್ಲ ಉಪ್ಪು ಗಿವು ಅಂತ ರೂಟ್ ಹಾಕ್ಬಿಡ್ತಾರೋ ಭಯ ಗುರುಜಿ. ನಿಮ್ಮ ಮಗ ವಿಕ್ರಮ್ ಹಣೆ ಮೇಲೆ ಲವ್ ಮ್ಯಾರೇಜ್ ಅಂತ ಬರ್ದಿಲ್ಲ. ಇನ್ ಕೇಸ್ ಲವ್ ಮ್ಯಾರೇಜ್ ಆದ್ರೆ ಪ್ರಳಯ ಫಿಕ್ಸ್. ತುಂಬಾ ಥ್ಯಾಂಕ್ಸ್ ಗುರುಜಿ. ಕೇಳಿಸ್ಕೊಂಡ? ಏನು ಹಣೆನಲ್ಲಿ ಲವ್ ಮ್ಯಾರೇಜ್ ಬರ್ದಿಲ್ವಂತೆ? ಏನಿದ್ರು ಅರೇಂಜ್ ಮ್ಯಾರೇಜ್. ಪ್ರಳಯನೇ ಆದ್ರು ನಂದು ಲವ್ ಮ್ಯಾರೇಜ್ ಅದೇ ಫಿಕ್ಸ್. ನಿನ್ನನ್ನು ಲವ್ ಮ್ಯಾರೇಜ್ ಲವ್ ಮ್ಯಾರೇಜ್ ಮಾಡ್ಕೊತೀಯ? ಮಮ್ಮಿ ಮಮ್ಮಿ ನಾನು ಹೇಳೋದನ್ನ ಕೇಳು ಮಮ್ಮಿ ಮಮ್ಮಿ. ನನ್ನ ಮಾತನ್ನು ಕೇಳುವುದಿಲ್ಲವೇ ಬಟ್ಟೆ? ಅರೇಂಜ್ ಮ್ಯಾರೇಜ್ ಅಂದ್ರೆ ಆನ್ಲೈನ್ ಅಲ್ಲಿ ಶಾಪಿಂಗ್ ಮಾಡ್ದಂಗಿರುತ್ತೆ. ನಾವು ಕೇಳೋದೆ ಒಂದು, ನಮಗ್ ಸಿಗೋದೆ ಇನ್ನೊಂದು. ಆದ್ರೆ ಲವ್ ಮ್ಯಾರೇಜ್ ಅಂದ್ರೆ ನಾವೇ ಮಾರ್ಕೆಟ್ ಹೋಗಿ ಹುಳ ಪಳ ಇರೋದನ್ನ ಆಯ್ದು ಬಿಸಾಕಿ ಬಲ್ತಿರೋದನ್ನ ಪಕ್ಕಕ್ಕೆ ಹಾಕಿ ತಾಜಾ ತಾಜಾ ತರಕಾರಿ ತಗೊಂಡಂಗಿರತ್ತೆ ಮಮ್ಮಿ. ಏನೇ ಹೇಳು ಮಮ್ಮಿ, ನಾನಾಗದೆ ಲವ್ ಮ್ಯಾರೇಜ್ ಮಮ್ಮಿ ಮಮ್ಮಿ. ಪ್ಲೀಸ್ ಮಮ್ಮಿ, ಮಮ್ಮಿ ಪ್ಲೀಸ್ ಮಮ್ಮಿ. ನೈಟ್ ಅಲ್ಲಿ ಅಪ್ಪನ ಹತ್ರ ಕೆಮ್ಮಿ ನನ್ ಲವ್ ಇಸ್ ಹೇಳ್ಬಿಡು ಮಮ್ಮಿ. ಅರೇಂಜ್ ಮ್ಯಾರೇಜ್ ಮಮ್ಮಿ, ನಾನು ಆಗ್ಬಿಟ್ರೆ ಆಗ್ತೀನಿ ಡಮ್ಮಿ ಮಮ್ಮಿ. ಪ್ಲೀಸ್ ಮಮ್ಮಿ, ಮಮ್ಮಿ ಪ್ಲೀಸ್ ಮಮ್ಮಿ. ಪಕ್ಕದ ಮನೆ ಪಮ್ಮಿ ಕೊಡ್ತಾವಳೆ ಸಿಗ್ನಲ್ ಕೆಮ್ಮಿ, ಅವ್ರಿಗೆಲ್ಲ ಬೀಳಲ್ಲ ಮಮ್ಮಿ ರಂಭೆ ಮೇನಕ್ಕೆ ತರ್ತೀನಿ ಮಮ್ಮಿ ಮಮ್ಮಿ. ಪ್ಲೀಸ್ ಮಮ್ಮಿ, ಮಮ್ಮಿ ಪ್ಲೀಸ್ ಮಮ್ಮಿ. ಪ್ಲೀಸ್ ಮಮ್ಮಿ, ಮಮ್ಮಿ ಪ್ಲೀಸ್ ಮಮ್ಮಿ. ನಮ್ದೇ ಕ್ಯಾಸ್ಟು ಅಯ್ಯೋ ತುಂಬಾ ಬೆಸ್ಟು ಅಂತ ಯಾರನ್ನ ತೋರ್ಸಿ ಕುರಿಯಂಗೆ ನನ್ನ ಕೂರ್ಸಿ ಡುಮ್ ಡುಮ್ ಡೋಲೋ ಬಾರ್ಸಿ ಯಾರು ಆದ್ರೆ ವೈಫು ಎಕ್ಕುಟ್ಟೋಗುತ್ತೆ ಲೈಫು. ಅಡ್ಜಸ್ಟ್ ಆಗೋದು ಟಫ್, ಲವ್ ಮ್ಯಾರೇಜ್ ಯಾವತ್ತು ಸೇಫ್ ಮಮ್ಮಿ. ಪ್ಲೀಸ್ ಮಮ್ಮಿ, ಮಮ್ಮಿ ಪ್ಲೀಸ್ ಮಮ್ಮಿ. ಸಂಪ್ರದಾಯಕ್ಕೆ ಬ್ರೇಕು ನೀನೀಗ ಹಾಕಲೇಬೇಕು. ಮನೆ ತುಂಬಿಸ್ಕೋ ಸಾಕು, ನಾನು ಎತ್ಕೊಡ್ತೀನಿ ವರ್ಷಕ್ಕೆ ನಾಕು ಮಮ್ಮಿ. ಪ್ಲೀಸ್ ಮಮ್ಮಿ, ಮಮ್ಮಿ ಪ್ಲೀಸ್ ಮಮ್ಮಿ. ಹೊಡಿತೀನಿ. ಅರೇಂಜ್ ಲ್ಯಾಂಡ್ಲೈನ್ ಫೋನು, ಹಟ್ಟಿಲೆ ಕಟ್ ಹಾಕೋ ಪ್ಲಾನು. ಲವ್ ಅಂದ್ರೆ ಆಪಲ್ ಫೋನು, ರೊಮ್ಯಾನ್ಸ್ ರೋಮಿಂಗ್ ಅಲ್ಲೋನು ಮಮ್ಮಿ. ಪ್ಲೀಸ್ ಮಮ್ಮಿ, ಮಮ್ಮಿ ಪ್ಲೀಸ್ ಮಮ್ಮಿ. ಮಮ್ಮಿ ಅರೇಂಜ್ ಮ್ಯಾರೇಜು ಬ್ಯಾಡ. ಫಸ್ಟ್ ಕೂಲ್ ಹೋಗಿ ಕೊಡಿರಿ, ಆಮೇಲೆ ಆ ನಾಯಿ ನನ್ನ ಮಕ್ಕಳಿಗೆ ಸಾಯಂಗ್ ಕೊಡಿರಿ.
ಮಚ್ಚ ಇದು ಎ ಎಫೆಕ್ಟ್ ಇಲ್ಲ ಉಪೇಂದ್ರ ಫಿಲ್ಮ್ ಎಫೆಕ್ಟ್? ಸೂಪರ್ ಸ್ಟಾರ್ ಎಫೆಕ್ಟ್ ಬಸ್. ಇವ್ನ್ ನೋಡಿದ್ರೆ ಒಂಥರ, ಆ ನನ್ ಮಕ್ಕಳು ಇನ್ನೊಂಥರ, ಮತ್ತೆ ನಾ ಹುಡುಗಿ ಇನ್ಯಾವ ರೇಂಜ್. ಕೂತ್ಕೊಳ್ರ ವಾರೋ ವಾರ್ನಿಂಗ್, ಆಮೇಲೆ ಯೋಚನೆ ಮಾಡೋಣ. ಬಸ್ ಅವಳೇ ಬತ್ತವಳು ನೋಡಿ ಬಸ್. ನನ್ ಚಾಕ್ಲೇಟ್ ಸಿಕ್ಬಿಟ್ಲು ಮಚ್ಚ, ಎಲ್ಲಿದ್ದು ನನ್ ಲೈಫ್ಗೆ ಫ್ಲವರ್ ಆಗ್ಬಿಟ್ಟಲ್ಲೋ. ಥ್ಯಾಂಕ್ ಯು ಕಣೋ, ಥ್ಯಾಂಕ್ ಯು ಕಣೋ, ಥ್ಯಾಂಕ್ ಯು ಸೋ ಮಚ್ ಕಣೋ. ನನ್ ಮದುವೆಗೆ ನಿಂದೆ ಕಾಣೋ ಆರ್ಚು ಫಿಕ್ಸ್. ಗೋಲ್ಡ್ನ ಗ್ರಾಮ ಲೆಕ್ಕದಲ್ಲಿ ಇಷ್ಟಪಡೋ ಜನಗಳ ಮಧ್ಯದಲ್ಲಿ ನೀನ್ ಗಣಿಗೆ ಕೈ ಹಾಕ್ಬಿಟ್ಟಿದ್ಯಾ? ಕೆ ಜಿ ಎಫ್ ಚಾಪ್ಟರ್ 1, 2, 3, 4 ಎಲ್ಲ ಅವಳೆ ಅಲ್ವಾ ಫ್ಲವರ್? ನನ್ಗೇನು ಅರ್ಥ ಆಯ್ತಿಲ್ಲ ಬಸ್. ಲವ್ ನನಗ ಅರ್ಥ ಆಯ್ತು, ಕೂತ್ಕೋ. ನೋಡು ಲವ್ ಯಾರ ಮೇಲೆ ಬೇಕಾದ್ರೂ ಆಗ್ಬೋದು, ಯಾವ ತರ ಆಗಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ನಿನ್ ಫೀಲಿಂಗ್ಸ್ ನ ಡಿಟೇಲ್ ಆಗಿ ಹೇಳು. ಇಂತ ದೇವತೆ ಅಂತ ಹುಡುಗಿಗೆ ಹೊಡೆದ್ಬಿಟ್ಟು ಲೈಫ್ ಅಲ್ಲಿ ಸೆಟ್ಲ್ ಆಗೋಣ ಅಂತ ಕಾಳಾಗ್ತಿದೆ ಬಸ್. ಲೈ ಫ್ಲವರ್, ದೇವ್ರಿಗೆ ಕೈ ಮುಗಿತ ಕಣ್ಣು ಹೊಡಿತೀಯಾ? ಕೈ ಮುಗಿತು ಅಲ್ವಾ ಜೀವನ ಪೂರ್ತಿ ಅವಳು ನಿನಗೆ ದೇವ್ರೆ, ಕೈ ಮುಗಿತಾನೆ ಇರು. ನನ್ಗೇನೋ ಹೇಳಿದ್ರಿ, ಅವರಿಗೆಲ್ಲ ಏನ್ ಹೇಳ್ತೀರಾ? ಶೋಕಿಗೆ ಇಟ್ಕೊಳ್ಳಿ, ಪ್ರೀತಿಗಲ್ಲ, ಲವ್ ಪ್ರಪೋಸ್ ಮಾಡೋದ್ರಲ್ಲೂ ಒಂದು ಫೀಲ್ ಇರುತ್ತೆ. ಅದೇ ನಿಮಗೆ ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಯಾರಿಗೂ ಲವ್ವೇ ಗೊತ್ತಿಲ್ಲ. ಇವತ್ತಿಂದ ನನ್ನ ಹುಡುಗಿಗೆ ಲೈಟ್ ಆಗಿ ಇರಿಟೇಟ್ ಆದ್ರು ಇಟ್ಟಾಡಿಸ್ಕೊಂಡು ಹೊಡಿತೀನಿ. ಲೋ ಮಚ್ಚ, ಅವ್ನು ಯಾರು ಅಂತ ಗೊತ್ತೇನೋ ನಿನಗೆ? ಲೇ ಹಿಸ್ಟ್ರಿ ಇರೋನ್ಗೆ ಇಂಟ್ರೊಡಕ್ಷನ್ ಬೇಕಾಗಿಲ್ಲ. ಬ್ಯೂಟಿ ಪಾರ್ಲರ್ ಮದುವೆ ಅಂತಾರ, ರೆಡಿ ಆಗ್ಬಿಟ್ಟು ಹೋಗ್ತಾವಳೆ. ಮಗ ಯಾವ ಜೊತೆ ಓಡಾಕ್ತಾವಳ? ಏಯ್ ಹೋಗೋ, ಏಯ್ ಹೋಗ್ತಾವಳು, ಹೋಗ್ತಾ ಇಲ್ಲ ಓಡಾಕ್ತಾವಳೆ. ರಿಜಿಸ್ಟರ್ ಆಫೀಸ್ಗೆ ಯಾಕೆ ಬಂದವಳೆ? ಮದುವೆ ಆಗಕ್ಕೆ. ಏನು ಮಾಡಕ್ಕಾಗಲ್ಲ, ಲವ್ ಇಸ್ ಬ್ಲೈಂಡ್ ಅಂತ. ಅಂಕಲ್ನ ಮದುವೆ ಆಗ್ತಿದ್ದಳು. ಹಾರ ಬದಲಾಯಿಸ್ಕೊಳ್ಳಿ. ವಿಟ್ನೆಸ್ ಯಾರು? ನಾನೇ ಸರ್. ಆಶಾ ಅಮ್ಮ ಅಪ್ಪ ಎಲ್ಲಿ? ನನ್ನ ಲೈಫಲ್ಲಿ ಇನ್ಯಾವತ್ತೂ ಅವ್ರು ಕಾಣಲ್ಲ. ಏನಾಯ್ತು ಆಶಾ? ಪೇರೆಂಟ್ಸ್ಗೆ ನಮ್ಮ ಫೀಲಿಂಗ್ಸ್ಗಿಂತ ಅವ್ರ ಹಠನೇ ಮುಖ್ಯ. ಮಕ್ಳ ಲೈಫ್ ಅಲ್ಲ, ಮಕ್ಳೇ ಲೈಫ್ ಅಂತ ಬದುಕೋದು ತಂದೆ ತಾಯಿ. ಅವ್ರ ಲವ್ನ ಬ್ರೇಕಪ್ ಮಾಡ್ಕೊಂಡು ಇನ್ನೊಬ್ರಿಗೆ ಜಸ್ಟಿಸ್ ಕೊಡೋದು ಸೆಲ್ಫಿಶ್ನೆಸ್, ಅದ್ ಲವ್ ಅಲ್ಲ. ಪ್ಲೀಸ್ ಬಾ, ಅರ್ಜೆಂಟಲ್ಲಿ ಯಾವ ರಾಂಗ್ ಡಿಸಿಷನ್ಸು ತಗೋಬೇಡ. ಟೈಮ್ ಆಗ್ತಿದೆ, ನ್ಯೂ ಸೆನ್ಸ್ ಕ್ರಿಯೇಟ್ ಮಾಡಬೇಡ. ಪ್ಲೀಸ್ ಸೈನ್ ಮಾಡು. ಭವಿಷ್ಯ ಕಣ್ಣ ಎದುರುಗಡೆ ಕಾಣಿಸಿದ ಮೇಲೂ ಆಟ ಮಾಡೋದು ಒಳ್ಳೇದಲ್ಲ ಅಲ್ವಾ? ಮದುವೆ ಆಗಿ 3 ದಿನಕ್ಕೆ ಬೇರೆ ಮನೆ ಮಾಡು ಅಂತ ಹೇಳೋ ಹುಡುಗಿರಿಗೆಲ್ಲ
ನನ್ನ ಚಾಕ್ಲೇಟ್ ಒಂದು ಲೆಸನ್ ಆಗ್ಬಿಟ್ಲು ಮಚ್ಚ. ಮಮ್ಮಿ ನಿನ್ ಸೊಸೆ ಫಿಕ್ಸ್. ಕ್ಷಮ ಕರು ಭಗವಾನ್, ಇಬ್ರು ಮನ್ಸಿಗಿಂತ ಮನೆಯವ್ರಿಗೆ ನೋವಾಗುತ್ತೆ ಅಂತ ಈ ರೀತಿ ಮಾಡಿಬಿಟ್ಟೆ. ಮುಜೆ ಮಾಫ್ ಕರು. ಮಚ್ಚ, ಅವಳು ಫ್ರೆಂಡ್ ಮನೆಗೆ ಹೋಗಿ ಕಂಪ್ಲೇಂಟ್ ಮಾಡ್ತಾಳೆ ಅನ್ಕೊಂಡ್ರೆ ದೇವ್ರ ಹತ್ರ ಬಂದು ಪ್ರೇಯರ್ ಮಾಡ್ತಾಳೆ. ಮಗ ನಡಿ ಮನೆಗೆ ಹೋಗ. ಯಾಕೋ ದೇವ್ರಣೆ ಈ ಹುಡುಗಿ ನಿಂಗೆ ಸಿಗಲ್ಲ. ಲೇ, ನೀನ್ ಈ ಹುಡುಗಿನ ಫಾಲೋ ಮಾಡ್ಬೇಕು ಅಂದ್ರೆ ಅವಳು ಫಾಲೋ ಮಾಡೋದನ್ನೆಲ್ಲ ನೀನು ಫಾಲೋ ಮಾಡ್ಬೇಕು. ನೋಡಲ್ಲಿ ಜೈನ್ ಧರ್ಮದ ಪಂಚ ಪ್ರತಿಜ್ಞೆಗಳು, ಸತ್ಯವನ್ನೇ ಹೇಳಬೇಕು. ಎಲ್ಲಿಗೆ ಹೋಗ್ರಪ್ಪ? ಲೈಬ್ರರಿಗೆ ಹೋಗ್ತಾ ಇದ್ದೀವಪ್ಪ. ಅಲ್ಲಪ್ಪ ನೀ ಹೇಳಬೇಕು, ನನಗೆ ಗೊತ್ತಾಗುತ್ತೆ. ಏನ್ ಸಿನಿಮಾ ಅಂತ ಹೇಳಿದ್ರು ಸಾಯಿಸ್ಬಿಡ್ತಿದ್ರ? ಅಹಿಂಸೆ ಅಷ್ಟೇ ತಾನೇ, ಇನ್ಮೇಲೆ ನಾವ್ ಯಾರಿಗೂ ಓಡಿಯಲ್ಲಪ್ಪ. ಆಸ್ತೇಯ ಕಳ್ಳತನ ಮಾಡಬಾರದು. ಹಲೋ, ನಾವ್ ಇದುವರೆಗೂ ಸೇದಿರೋ ಸಿಗರೇಟ್ ಎಲ್ಲ ಕದ್ದಿರೋ ದುಡ್ಡಲ್ಲೇ. ಮಚ್ಚ ಹೊಡಿತೀನಿ ನೋಡಿ ಇವಾಗ. ಅಹಿಂಸೆ ಹೊಡಿ ಹೊಡಿ ಇವಾಗ ಹೊಡಿಯ ಹೊಡಿಯ. ಅಪ್ಪಣೆ ರೂಲ್ಸ್ ನೆಲ್ಲ ನೀನು ಫಾಲೋ ಮಾಡಕ್ ಆಗದೇ ಇಲ್ಲ. ಇಂತ ರೂಲ್ಸ್ ನೆಲ್ಲ ಬ್ರೇಕ್ ಮಾಡೋದೇ ಲವ್. ಬಾ, ಮಾಡಿದ್ರು ಮಾಡ್ಬೋದು, ಎಷ್ಟೇ ಆದ್ರೂ ಪ್ರೇಮಲೋಕದ ವಂಶ ಅಲ್ವಾ ಸರ್. ಚಿಯರ್ಸ್. ನಿಮ್ ಮಗಳು ಟ್ರೈನಿಂಗ್ ಇಲ್ಲಿವರೆಗೂ ಬಂತ್ರಿ? ಇನ್ನೊಂದು 3-4 ತಿಂಗಳು ಸರ್, ಮುಗ್ದೋಗುತ್ತೆ. ಇವತ್ತು ಗತಿ ಕಾಣಿಸ್ಬೇಕ್ರಿ. ಏನ್ ಸರ್, ಅಂತೂ ಒಳ್ಳೆ ತಲೆನೆ ತಂದಿದ್ದಾರೆ ಹುಡುಗರು. ಅದ್ರ ಆಲ್ರೆಡಿ ಮೀಡಿಯಾದವರು ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಹೇಳ್ತಾವ್ರೆ. ಅದಿರ್ಲಿ, ಜಡ್ಜ್ ಏನಾಯ್ತು? ಅವ್ರು ಜಡ್ಜೆ ಆದ್ರು ಜಾಗ್ವಾರ್ ಕೊಡ್ತಾರದು ಅವ್ರ ಮಗಳು ಮದುವೆಗೆ, ಒಪ್ಕೊಳ್ಳೇಬೇಕು. ಹಾಗಾದ್ರೆ ನಾಳೆನೇ ವಿಜಿಗ್ ಬೇಲು. ವೆಲ್ಕಮ್ ಇದ್ ರೆಡಿ ಮಾಡ್ಕೊಳ್ಳಿಪ್ಪ. ಹಾಯ್ ತ್ರಿಷಾ. ತ್ರಿಷಾ ಸಾರಿ ಮಾ, ಸಮ್ ಬಿಸ್ನೆಸ್ ಟೆನ್ಷನ್, ಅರ್ಥ ಮಾಡ್ಕೋ. ಇದೆಲ್ಲ ಮಾಡ್ತಾ ಇರೋದು ಯಾರಿಗೆ ಹೇಳಮ್ಮ? ಪ್ಲೀಸ್ ಪಾಪ, ನಿಮ್ಗೆ ಈ ಸಮಾಜದಲ್ಲಿ ರಹೇಜ್ ಅವರ ಹೆಸರು ಟಾಪ್ ನಲ್ಲಿ ಇರಬೇಕು ಅನ್ನೋ ನಿಮ್ ಸ್ವಾರ್ಥಕ್ಕೆ, ನಿಮ್ ರೆಪ್ಯುಟೇಷನ್ಗೆ ಅದರೊಳಗೆ ನನ್ನ ಯಾಕೆ ತರ್ತಿದ್ದೀರಾ? ನಿಮ್ಗೆ ಸಂಬಂಧಿಗಳಿಗಿಂತ ಬಿಸ್ನೆಸ್ಸೇ ಮುಖ್ಯ. ಇವತ್ತು ಅಮ್ಮನ ಡೆತ್ ಆನಿವರ್ಸರಿ ಅನ್ನೋ ನೆನಪು ಕೂಡ ಇಲ್ಲ ನಿಮ್ಗೆ. ತಾಯಿ ಇಲ್ಲ ಅನ್ನೋ ನೋವು ನಿನಗೆ, ನನ್ನ ತಾಯಿನೇ ಮಗಳಾಗಿ ಹುಟ್ಟಿ ಬಂದಿದ್ದಾಳೆ ಅನ್ನೋ ನಂಬಿಕೆ ನನಗೆ, ಯಾರೂ ಇಲ್ಲ ಅಂತ ನೀನ್ ಅನ್ಕೊಂಡ್ರೆ
ಎಲ್ಲರೂ ನಿನ್ನಲ್ಲೇ ಇದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ದುಡ್ಡಿಗೋಸ್ಕರ ಸಂಬಂಧನ ಮರೆಯಲ್ಲ ತ್ರೇಷ. ಅಮ್ಮನ ಮೇಲೆ ಇರೋ ಪ್ರೀತಿ ನಿಮ್ಮ ಮೇಲೆ ಕೋಪ ಬರೋಗ್ ಮಾಡ್ತು. ಹಾಗೆಲ್ಲ ಹೇಳ್ಬೇಡಮ್ಮ, ಇಟ್ಸ್ ಓಕೆ. ನಿನ್ನ ಹಠ ನನ್ನ ಮೇಲೆ ಅಲ್ಲದೆ ಇನ್ ಯಾರ ಮೇಲೆ ತೋರಿಸ್ತೀಯ? ಐ ಹ್ಯಾವ್ ಎ ಗಿಫ್ಟ್ ಫಾರ್ ಯು, ರೇಂಜ್ ರೋವರ್. ಬರ್ತ್ ಡೇ ವಿಶ್ ಮಾಡೋದಕ್ಕೆ ಭಯನ ಪಾಪ? ನಿನ್ ಬರ್ತ್ಡೇ ಅಂತ ಖುಷಿ ಪಡ್ಲ, ಅಥವಾ ನಿನ್ ತಾಯಿ ಸತ್ತಿದ ದಿವಸ ಅಂತ ಫೀಲ್ ಮಾಡ್ಕೊಳ್ಳ. ಇವಳು ನಗು ಮುಂದೆ ಅಡು ಬರ್ತಿಲ್ಲ. ಸತ್ತೋರ್ಗಿಂತ ಬದುಕಿರೋ ಈ ಜೀವನ ಚೆನ್ನಾಗಿ ನೋಡ್ಕೋಬೇಕು. ಐ ನೋ, ಪ್ರಪಂಚದಲ್ಲಿ ನನ್ನ ಸಣ್ಣ ಲಕ್ಕಿ ಯಾರು ಇಲ್ಲ. Never say that. I'm really sorry, Papa. ಹಾಗೆ ಹೇಳ್ಬೇಡಮ್ಮ, you are my lucky charm. ತಲೆ ಕೆಡಿಸ್ಕೊಬೇಡ ಬಿಡು ಮಗ, ಎಲ್ಲರ ಮಧ್ಯೆ ಆಟಿಡೋ ನಿನಗೂ ದೇವ್ರು ಎಲ್ಲೋ ಒಂದು ಆಟ ಇಟ್ಟಿರ್ತಾನೆ. ಇದು ಬೆಂಡಾಗಿರೋ ಹಾರ್ಟು, ಸುಮ್ಮನೆ ನನ್ನ ಪಾಡಿಗೆ ನನ್ನ ಬಿಟ್ಬಿಡು ಗುರು. ಡೈರೆಕ್ಟ್ ಹಿಟ್ಟು, ಅರ್ಥ ಆಯ್ತು ಬಿಡು. ಪಾಪ ಇವನ್ ಆಟನ ಬ್ರೇಕ್ ಮಾಡಿ ಅವನು ಹೀರೋ ಹಂಗೆ ಬರ್ತಾವ್ ನೋಡು. ಹಾಯ್ ಮಗ. ಹಾಯ್ ಮಚ್ಚ. ಥ್ಯಾಂಕ್ ಯು. ಯಾರ್ದೋ ಮದುವೆ, ನನ್ಗೆ ಹೇಳಲೇ ಇಲ್ಲ, ಬೆಳಿಗ್ಗೆ ತಿಂಡಿ ಬರ ತಿಂದ್ಬಿಟ್ಟ ನಾನು. ಇದು ನನ್ನ ಮದುವೆ ಆದವಳಿಗೆ ಮಚ್ಚ. ಏನಾ ನಿನ್ ಕಾನ್ಫಿಡೆನ್ಸ್, ನೀನೇ ಮೆಚ್ಕೋಬೇಕಷ್ಟೇ. ಲೇ, ಅಷ್ಟು ಚೆನ್ನಾಗಿರೋ ಹುಡುಗಿಗೆ ಬಾಯ್ ಫ್ರೆಂಡ್ ಇರಲ್ವಾ? ಇಲ್ಲ, ಅವ್ರ ಅಪ್ಪ ನನ್ನ ಮಗಳನ್ನ ಇಂಥವ್ನಿಗೆ ಕೊಟ್ಟು ಮದುವೆ ಮಾಡೋದು ಅಂತ ಫಿಕ್ಸ್ ಆಗಿರಲ್ವಾ? ಕೋಟಿ ಕೋಟಿ ಬೇಕಾದ್ರೂ ಕೊಟ್ಟು ಬಿಡ್ತಾರೆ, ಹೆಣ್ಣು ಮಾತ್ರ ಕೊಡಲ್ಲ ಮಗ. ತಗೋ. ಏನಿದು? ನನ್ನ ಚಾಕ್ಲೇಟ್ ಜಾತಕನೇ ತೆಗ್ಸಿದ್ದೀನಿ. ಜಾತಕ ಯೂಸ್ ಮಾಡ್ತಿರೋ 3-4 ಸೋಷಿಯಲ್ ಮೀಡಿಯಾದಲ್ಲಿ 1000 ಫಾಲೋವರ್ಸ್ ವೇಟಿಂಗ್ ನಲ್ಲಿದ್ರು, ಆಕ್ಸೆಪ್ಟ್ ಮಾಡಿರೋದು 10 ಜನರನ್ನ. ಇನ್ನು ಕಾಲೇಜ್ ನಲ್ಲಿರೋ 9 ನಂಬರ್ ಅಲ್ಲಿ 1 ಅಪ್ಪಂದು, 2 ಮನೆದು, 3 ರಾಜಸ್ಥಾನದು, 4 ಅವ್ರ ಅಪ್ಪನ ಆಫೀಸ್ದು, 5-6 ಫ್ರೆಂಡ್ಸು, 7-8 ರಿಲೇಷನ್ಸ್, 9 ಮ್ಯಾನೇಜರ್ದು. ಮಚ್ಚ, ಯಾರ ಹತ್ರನು 2 ನಿಮಿಷದ ಮೇಲೆ ಮಾತಾಡಿರೋ ಹಿಸ್ಟ್ರಿನೇ ಇಲ್ಲ. ಅಂದ್ಮೇಲೆ ನಮ್ ಹುಡುಗಿಗೆ ಯಾವ ಲವ್ ಸ್ಟೋರಿನೂ ಇಲ್ಲ. ಅದು ಬಿಡು, ಈಗ ರೋಸ್ ಕೊಟ್ಟು ಡೈರೆಕ್ಟ್ ಪ್ರಪೋಸ್ ಮಾಡ್ಬಿಡ್ತೀಯ? ಇವತ್ತು ರೋಸ್ ಡೇ, ನಾಳೆ ಪ್ರಪೋಸ್ ಡೇ. ಪ್ರಪೋಸ್ ಡೇನಾ? ಹೃದಯವೇ ಮಾತು ಕೇಳು, ನೋಡು ನೀ ಮಾತಾಡಲು ಸುತ್ತಾಡಲು ಸಮಯ ಬೇಕಿದೆ, ನೀಡು ನೀ ಪುನಃ 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 ಕರಗಿದೆ ಅನುದಿನ ಮನ ನಿನ ಹುಡುಕಿದೆ, ಒಂದೇ ಭೇಟಿಗೆ ಪ್ರೀತಿಯಾಗಿದೆ. ಓ ಹನಿ ಬನಿ ಫೀಲ್ ಮೈ ಲವ್, ಓ ಹನಿ ಬನಿ ಫೀಲ್ ಮೈ ಲವ್, ಓ ಹನಿ ಬನಿ ಫೀಲ್ ಮೈ ಲವ್, ಓ ಹನಿ ಬನಿ ಫೀಲ್ ಮೈ ಲವ್. ಹೃದಯವೇ ಹೃದಯವೇ, what's so cute baby, I know you love the name, got me feeling so starstruck, got my eyes looking at the window pane, yeah baby. This love just got me crazy though, baby. And I need more, 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 baby. And I know, baby, she a crazy boo, baby. Oh, 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 oh. Dina, dina, kanasinalli, alayuva payaniga. Harayada bayakeyalli, ariyalu sojiga. ಸುತ್ತಾಡಲು ಸಮಯ ಬೇಕಿದೆ, ನೀಡು
ಬರೀ ಪ್ರಪೋಸ್ ಮಾಡ್ತಾನೆ ಅಂದ್ರೆ ಆಗಲೇ ರಿಂಗ್ ಇಡ್ಕೊಂಡು ಎಂಗೇಜ್ಮೆಂಟ್ಗೆ ರೆಡಿ ಆಗ್ಬಿಟ್ಟಾನೆ ಮಗ. ಇಬ್ಬಿ ಬ್ರ್ಯಾಂಡ್ ತಿರುಗಿ ಒಟ್ಟಿಗೆ ಡೆಲಿವರಿ ಪೇನ್ ಬಂದರೂ ಅಷ್ಟೊಂದು ಟೆನ್ಷನ್ ಆಗಲ್ಲ, ಅಷ್ಟು ಆಗ್ಬಿಟ್ಟಿತ್ತು. ಅದಕ್ಕೆ ಬಂಡಿ ಮಕ್ಕಳ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸಿ 100 ಮೊಟ್ಟೆ ಹೊಡೆದು ಹರಕೆ ಕಟ್ಕೊಂಡು ಬಂದಿದ್ದೀನಿ. ತಗೋ ನಿಂಬೆ ಹಣ್ಣು. ಇದು ನಾನು ನೀನು ಮಲ್ಕೊಳ್ಳುವಾಗ ದಿಂಬ ಹತ್ರ ಇಟ್ಕೋ, ಅವಳು ನಿನ್ನಿಂದ ದೂರ ಆಗಬಾರ್ದು ಅಂತ ವಶೀಕರಣ ಯಂತ್ರ. ಇದನ್ನು ಸೊಂಟ ಕಟ್ಕೋ. ಮಚ್ಚ ಎಷ್ಟೋ ಲವ್ ನನ್ನ ಮೇಲೆ ಲಾಟ್ ಆಫ್ ಬಿಡೋ, ನಿನಗೊಂದು ಲೈಫ್ ಇನ್ಶೂರೆನ್ಸ್ ಪಾಲಿಸಿನೇ ಮಾಡಿಸ್ಕೊಟ್ಬಿಡ್ತೀನಿ ಹನುಮಂತ ಅಂದಿದ್ದೀನಲ್ಲ, ಎದೆ ಅಂತೂ ಬಗೆಯೋಕ್ಕಾಗಲ್ಲ. ಅಟ್ಲೀಸ್ಟ್ ಎದೆ ಒಲೆಯ ಕೆಲಸನಾದರೂ ಮಾಡೋಣ ಅಂತ. ಅದು ಸರಿ, ಎಲ್ಲಿ ನಿನ್ನ ಚಾಕ್ಲೇಟು ಬಂದ್ಲ? ನೋ ವೇ, ಅವಳು ಬರೋದಿಲ್ಲ. ಯಾಕೆ? 2 ವರ್ಷದಿಂದ ಪ್ರಿನ್ಸ್ ಅವಳಿಗೆ ನೋಟಿಸ್ ಕೊಡ್ತಾನೆ ಇದ್ದಾರೆ ಕಾಲೇಜಿಗೆ ಬರಬೇಡ ಅಂತ. ಆ ಪಕ್ಷ ಅವಳೇನಾದ್ರು ಬಂದ್ರೆ ಕಾಲೇಜಲ್ಲಿ ವ್ಯಾಲೆಂಟೈನ್ಸ್ ಜಾತ್ರೆ ನಡೆದೋಗುತ್ತೆ. ಅಮ್ಮನೋ? ಹಲೋ ವಿಕಿ, ಎಲ್ಲಿದ್ದೀಯಾ? ಯಾಕೆ? ನಾನು ಲತಾ ಅವ್ರ ಮನೆಯಲ್ಲಿ ಇದ್ದೀನಿ, ಸ್ವಲ್ಪ ಬೇಗ ಬಾರೋ. ಯಾಕಮ್ಮ? ಅರ್ಜೆಂಟ್ ಇದೆ, ಬೇಗ ಬಾ ಹೇಳ್ತೀನಿ. ಬಂದೇ ಇರು. ಅದಿತಿ ಮುಟ್ಬೇಡ ಅದನ್ನ, ಬಾರು ಒಳಗಡೆ. ಮಾ, ಅಪ್ಪನ ಗಾಡಿನೂ ಇಲ್ಲ ಇದೆ. ಈಗ ಬಂದ್ರು ಮೇಲ್ಗಡೆ ಮಾತಾಡ್ತಾ ಇದಾರೆ. ಈ ಗೂಬೆನ್ ಯಾಕೋ ಯಾವಾಗ್ಲೂ ಹಿಂದೆ ಇಟ್ಕೊಂಡು ಓಡಾಡ್ತಾರೆ. ಏನೋ ಅಂದಂಗಿತ್ತು. ಹೇ, ಏನು ಅನ್ಲಿಲ್ವೋ? ಏನಂದ್ರು ಅಂತ ಹೇಳಿಲ್ಲ ಅಂದ್ರೆ ಹನುಮಂತನ ಮೇಲೆ ಆಣೆ. ಮಚ್ಚ ಆಣೆ ಮಾಡಿದ್ಯಾ? ಕುದುರೆ ಜೊತೆ ಕತ್ತೆ ಯಾಕೆ ಅಂದ್ರು? ಆಯ್ತು ಬಿಡು, ಆಯ್ತು ಬಿಡು. ಇನ್ಮೇಲೆ ಅಪ್ಪಿ ತಪ್ಪಿ ನಾನು ನಿನ್ ಗಡ್ಡ ಸಿಕ್ಕಿದ್ರೆ ಬೆಕ್ಕ ಅಡ್ಡ ಬಂತು ಅಂತ ನೀನು ವಾಪಸ್ ಹೋಗ್ಬಿಡು. ಇವತ್ತಿಂದ ನನ್ನ ನಿನ್ನ ಫ್ರೆಂಡ್ಶಿಪ್ ಲಾಸ್ಟ್. ಗುಡ್ ಬೈ. ಕಾಫಿ ಕುಡಿಯೋ? ಮಹಾನಟಿ ಬೇಡ, ನನ್ ಕೆಲ್ಸ ಇದೆ. ನಿನ್ನ ಗೂಬೆ ಅಂತ ಬೈದಿದ್ದು ಇವನ್ ಹೇಳಿದ್ನ? ಗೂಬೆ ಅಂತಾನು ಬೈದ್ರಲ್ವೋ? ಇನ್ನೇನು ಎಕ್ಸ್ಟ್ರಾ ಹೇಳಿದೆ? ಜಗತ್ತಲ್ಲಿ ಯಾವ ಫ್ರೆಂಡ್ಸ್ ತಾಯಿನು ಫ್ರೆಂಡ್ ನಂಬಾರ್ದು ಅಂತ ಹೇಳ್ದ? ನಮ್ಮಅಮ್ಮ ಆರ್ಲಿಕ್ಸ್ ರೆಡಿ ಮಾಡೋರು ಅಂತ ನನ್ ಮನೇಲಿ ಹೋಗಿ ಕುಡಿತೀನಿ. ನೀವು ಕತ್ತಿ ಬಚ್ಚನ್ನು ಯೋಚನೆ ಮಾಡಬೇಡಿ, ಅದಕ್ಕೆಲ್ಲ ನಾವಿದ್ದೀವಿ. ನೀನೇನಪ್ಪ ಕೂತ್ಕೋಕ್ರಪ್ಪ, ಇಲ್ಲಿ ನೋಡಿ ಸ್ವಲ್ಪ ನಂಗೆ ತಡವಾಗ್ತಾ ಇದೆ, ಬಂದ್ ಕೆಲಸ ಬೇಗ ಮುಗಿಸ್ಬಿಡಿ, ನಾವು ಸ್ವಲ್ಪ ಹೋಗ್ಬೇಕು. ಆಮೇಲೆ ಬೇರೆ ಏನ್ ಮಾಡ್ತೀರಲ್ಲ? ಆಯ್ತು ಬಾರಯ್ಯ. ನೀರು ಜಾಸ್ತಿ ಹಾಕ್ಬಿಟ್ಟವ್ರ ಮಗ. ನನ್ನ ಎಂಗೇಜ್ಮೆಂಟ್ ಇದು ಟ್ವಿಸ್ಟು ಅಂದ್ರೆ, ಮಹಾಕಾಳಿಗೆ ಪೂಜೆ ಮಾಡಿಸಿದಕ್ಕೆ ಮಹಾಲಕ್ಷ್ಮಿ ಬರ್ತಾ ಇದ್ದಾಳೆ, ಅರ್ಚನೆ ಮಾಡಿಸಿದಕ್ಕೆ ನಿಶ್ಚಿತಾರ್ಥನೆ ಆಗ್ತಾ ಇದೆ. ಗ್ರೇಟ್ ಬಂಡಿ ಮಾಕಾಳ. ಎಲ್ಲರೂ ಸೇರಿ ಮ್ಯಾಚ್ ಫಿಕ್ಸ್ ಮಾಡಿಕೊಂಡು ನನ್ನ ಲೈಫ್ನೇ ಫುಟ್ಬಾಲ್ ಪಾಡ್ಕೊಂಡ್ಬಿಟ್ಟಿದ್ದೀರಾ? ಮಚ್ಚ ಹೆಂಗಾದ್ರೂ ಮಾಡಿ ಎಸ್ಕೇಪ್ ಮಾಡಿಸೋ. ನಮಸ್ತೆ, ನಮ್ಮ ಹುಡುಗ ನಿಮ್ಮ ಹುಡುಗಿ ಜೊತೆ ಪ್ರೈವೇಟ್ ಆಗಿ ಮಾತಾಡ್ಬೇಕಂತೆ. ಅಯ್ಯಾ, ಅದಕ್ಕೇನಂತೆ, ರೂಮ್ ಖಾಲಿ ಇದೆ, ಬನ್ನಿ ಬನ್ನಿ. ಬನ್ನಿ, ಇಲ್ಲಿ ಕೂತ್ಕೊಳ್ಳಿ. ಏನ್ರಿ ನೀವು ರೂಮಲ್ಲಿ ಏನ್ರಿ ಮಾತು? ಅಲ್ಲ ಸರ್, ಎಕ್ಸೈಟ್ ಆಗ್ಬಿಟ್ಟೆ. ಏನ್ರಿ ಎಕ್ಸೈಟ್ಬಿಟ್ಟು? ನನ್ನ ಲೈಫಲ್ಲಿ ಒಳ್ಳೆ ರೆಫ್ರಿ ಆಗ್ತಿ ಅನ್ಕೊಂಡ್ರೆ ರೆಡ್ ಕಾರ್ಡ್ ತೋರಿಸಿ ನನ್ನನ್ನೇ ಔಟ್ ಮಾಡ್ತಿದ್ಯಲ್ಲ ಮಮ್ಮಿ. ಲಿಸನ್, ನಮ್ಮಅಪ್ಪಂಗೆ ಹೈ ಬಿ ಪಿ, ನಮ್ಮಅಮ್ಮಂಗೆ ಲೋ ಬಿ ಪಿ. ಫಸ್ಟ್ ಟೈಮ್ ಇಷ್ಟ ಇಲ್ಲ ಅಂದ್ರೂ ಈ ಕಂಬಳಿ ಹೊತ್ಕೊಂಡು ಬಂದು ನಿಂತಿದ್ದೀನಿ. ಐಡಿಯಾ, ಇಬ್ಬರು ಬಿಪಿನು ಲೆವೆಲ್ ಆಗಬೇಕು ಅಂದ್ರೆ ನಾನು ನೀವು 5-6 ತಿಂಗಳು ಎಂಗೇಜ್ ಆಗಿರೋ ಕಪಲ್ ತರ ಇರಬೇಕು. ಆಮೇಲೆ ನೀವೇ ನಿಮ್ ಲವರ್ ಹತ್ರ ಬಿ ಪಿ ಚೆಕ್ ಮಾಡ್ಸಕ್ ಕರ್ಕೊಂಡು ಹೋಗ್ತೀರಾ ಅಲ್ವಾ? ಅಷ್ಟ್ ಮಾಡಿ ಸಾಕು ಪ್ಲೀಸ್. ನೀನು ನನ್ ಮಗಳು ಹೆದರ್ಕೊಂಡು ಓಡೋಗ್ತಿದ್ದಾಳೆ. ಅಯ್ಯೋ ಸರ್, ಅದು ಹೆದರ್ಕೊಂಡು ಹೋಗ್ತಿರೋದಲ್ಲ, ನಾಚ್ಕೊಂಡು ಹೋಗ್ತಿರೋದು. ನಮ್ಮ ಹುಡುಗ ಮೇಲೆ ಗೋಲ್ ಹೊಡೆದಿದ್ದಾನೆ. ಸೆಲೆಬ್ರೇಷನ್, ನಮ್ಮ ಮ್ಯಾಚ್ ಫಿಕ್ಸಿಂಗ್ ಏನಾದ್ರೂ ಗೊತ್ತಾದ್ರೆ. ಪ್ರಪೋಸ್ ಮಾಡಿಲ್ಲ. ಎಷ್ಟೇ ಆದ್ರೂ ಗಂಡಸ್ರು ಬುದ್ಧಿ ಇಷ್ಟೇ ಅಂತ ತೋರಿಸ್ಬಿಡ್ತೀರಲ್ಲ. ರೀ ನೀವೇನ್ರಿ ಇಲ್ಲಿ? ಅಯ್ಯೋ ಇದು ನಿಲ್ಲಿಸ್ರಿ, ಸಾಕು. ಹಲೋ 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 ಮಿಸ್ಟರ್, ಯಾರೀ ನೀವು? ಕಾಲೇಜ್ ಕ್ಯಾಂಪಸ್ ಅಲ್ಲಿ ನಾನ್ಸೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ರಾ? ಐ ಕಾಲ್ ದಿ ಪೊಲೀಸ್. ಪೊಲೀಸ್? ಸರ್ ಪೊಲೀಸ್ ಅಲ್ಲ, ಸರ್ ಬೇರೆ. ನನ್ನ ಫಿಯಾನ್ಸಿ ಸರ್. ಫಿಯಾನ್ಸಿ? ಓ ಫಿಯಾನ್ಸಿ. ಏನ್ ಗುರು ಇದು ಟ್ವಿಸ್ಟ್? ರೀ ರೀ ರೀ, ನಾನು ಯಾರ ಫಿಯಾನ್ಸಿನೂ ಅಲ್ಲ ರೀ. ರೀ ರೀ ಪ್ಲೀಸ್, ನಾನು ನಿಮಗೆ ಪ್ರಪೋಸ್ ಮಾಡಕ್ಕೆ ಬಂದಿದ್ದೆ. ಲೈಫೇ ಹಾಳಾಗೈತಲ್ಲ ದೇವರೇ. ಮೇಡಮ್ ರೀ, ಅವಳಲ್ಲ ಅಜ್ಜಿ ಅವ್ಳು. ರೀ ರೀ, ನನ್ನ ಮಾತು ಕೇಳ್ರಿ ರೀ, ಪ್ಲೀಸ್ ರೀ ರೀ. ಮೇಡಮ್ ಮೇಡಮ್, ನೀವಾದ್ರೂ ಹೇಳಿ ಮೇಡಮ್, ಪ್ಲೀಸ್ ಮೇಡಮ್. ನಾನು
ನಮ್ ಕಾಲೇಜ್ ಒಳಗೆ ಬಂದು ನನ್ನ ಪ್ರಪೋಸ್ ಮಾಡುಂತ ಹೇಳಿದ್ದೆ. ಚಾಲೆಂಜ್ ಆಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ರು ಸರ್. ಸಾರಿ ಯಂಗ್ ಬಾಯ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್. ನೋಡಪ್ಪ, ನಿನ್ ಮದ್ವೆಗೆ ಮಿಸ್ ಮಾಡ್ದೆ, ನನ್ ಮಿಸ್ ಜೊತೆ ಬರ್ತೀನಿ. ಓಕೆ, ಇಲ್ಲೆಲ್ಲ ಯಾಕೆ, ಕಾಫಿ ಡೇಗೆ ಹೋಗಿ ಮಾತಾಡ್ಕೋಬೋದಲ್ಲ. ಎನಿವೇಸ್, ಕಂಗ್ರಾಚುಲೇಷನ್ಸ್, ಎಂಜಾಯ್. ಹಲೋ ಮೇಡಮ್, ಮಾಡೋದಲ್ಲ ಮಾಡ್ಬಿಟ್ಟು ಈಗ ನನ್ ಮೇಲೆ ಗೂಬೆನಾ? ಅಲ್ಲ ರೀ, ಮದುವೆ ಮನೇಲಿ ಸ್ವೀಟ್ ತಿನ್ನಿಸ್ಬೇಕಾದವಳು ಗೆಸ್ಟ್ ತರ ಬಂದು ಗಿಫ್ಟ್ ಅಂತ ಚಾಕ್ಲೇಟ್ ಕೊಟ್ರೆ ಲೈಫ್ ಅಲ್ಲಿ ಪ್ರಪೋಸ್ ಅಲ್ಲ ಸೂಯಿಸೈಡ್ ಮಾಡ್ಕೋಬೇಕು. ಹಲೋ, ನೀನ್ ಹೇಳ್ತಾರ ತ್ರಿಷಾ ಬಗ್ಗೆನಾ? ಏನ್ ಟೂ ವೀಲರ್ ನೋಡಿ ಹಿಂದೆ ಬಿದ್ದಿದ್ಯಾ? ಅವಳ ರೇಂಜ್ ಏನು ಅಂತ ನಿನಗೆ ಗೊತ್ತಿದ್ಯಾ? ರೇಂಜ್ ನೋಡಿ ಲವ್ ಮಾಡೋದು ನಿನ್ನಂತ ಹುಡುಗಿರು, ಲವ್ ನ ರೇಂಜ್ ಅಲ್ಲಿ ಮಾಡೋದು ನನ್ನಂತ ಹುಡುಗರು. ಕೊಹಿನೂರ್ ಎಲ್ಲೇ ಇದ್ರು ಇಂಡಿಯಾದ್ದೇ ಆ ತ್ರಿಷಾ ಈ ವಿಕ್ರಮ್ಗೇನೆ. ಇನ್ ಒಂದ್ ವಾರದಲ್ಲಿ ಆಗಿರೋ ಮಿಸ್ಟೇಕ್ ನ ಸರಿ ಮಾಡು, ಇಲ್ಲಾಂದ್ರೆ ನಿನ್ ಲವ್ಗೆ ನಾನೇ ವಿಲ್ಲನ್. ಏ ಪ್ಲೀಸ್, ಇಷ್ಟೊತ್ತಾಗ್ಲಿ ಕಾಲೇಜ್ ಅಲ್ಲಿ ನಮ್ ವಿಷಯ ವೈರಲ್ ಆಗಿರುತ್ತೆ. ನನ್ಗೊಂದ್ ಸ್ವಲ್ಪ ಜಾಸ್ತಿ ಟೈಮ್ ಕೊಡು, ನಾನೇ ತ್ರಿಷಾ ಜೊತೆ ಪರ್ಸನಲ್ ಆಗಿ ಮಾತಾಡಿ ಐ ವಿಲ್ ಹ್ಯಾಂಡಲ್ ದಿಸ್. ನನ್ ಬಾಯ್ ಫ್ರೆಂಡ್ ಬಂದ್ಬಿಟ್ಟ. ಸೆಕೆಂಡ್ ಸೆಕೆಂಡ್ ಕಲರ್ ಚೇಂಜ್ ಮಾಡ್ತಾವಳಲ್ಲಪ್ಪ. ಹಾಯ್ ಸಾಕ್ಷಿ. ಇದೇನಾ ಡಾಕ್ಟರ್ ಕುರಿ? ವಿಕ್ರಮ್, ವಿಕ್ರಮ್ ಅಮ್ಮ. ಹಾಯ್ ಬ್ರೋ, ನಿಮ್ ಬಗ್ಗೆ ತುಂಬಾ ಹೇಳಿದಾಳೆ, ನೀವು ಮಾಡಿರೋ ಹೆಲ್ಪ್ಗೆ ಥ್ಯಾಂಕ್ ಯು ವೆರಿ ಮಚ್. ಆಗಿರೋ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ರೆ ಅದೇ ನೀವು ನನಗೆ ಕೊಡೋ ದೊಡ್ಡ ಥ್ಯಾಂಕ್ಸ್. ಸೊ ಪ್ಲೀಸ್ ಆಲ್ ದಿ ಬೆಸ್ಟ್. ವಾಟ್ ಹ್ಯಾಪನ್? ಐ ಟೆಲ್ ಯು ಲೇಟರ್. ತಲೆ ತುಂಬಾ ನೋಯ್ತಿದೆ. ಗೆಟ್ ಮೀ ಸಮ್ಥಿಂಗ್ ನೋ. ಓಕೆ, ಐ ವಿಲ್ ಗೆಟ್ ಯು. ಓಕೆ. ವಾಟ್ ಯು ವಾಂಟ್ ಪ್ರಿಯಾ? ಒನ್ ಕಾಫಿ, ಎರಡು ಸ್ಟ್ರಾ. ಕಾಫಿ ನಾನು ಕುಡಿಯಲ್ಲ ಅಂತ ಗೊತ್ತು ತಾನೆ. ತ್ರೀ ಆರ್ಡರ್ ಅಲ್ಲ, ಸೀ ದೇರ್ ಫಿಯಾನ್ಸೆ ಬಂದು ರೋಸ್ ಕೊಟ್ಟು ಹೋಗ್ತಾನೆ, ಬಾಯ್ ಫ್ರೆಂಡ್ ಬಂದು ಕಾಫಿ ಕುಡಿಸ್ತಾನೆ. ಪ್ರಿಯಾ, ಬೇರೆ ಫ್ರೆಂಡ್ಸೇ ಇರೋದಿಲ್ವಾ? ತ್ರೀ ಸ್ವಲ್ಪ ಟೇಬಲ್ ಕೆಳಗಡೆ ನೋಡು, ನಿನ್ ಡೌಟ್ ಎಲ್ಲ ಕ್ಲಿಯರ್ ಆಗತ್ತೆ. ಕ್ಲೋಸ್ ಆಗಿರೋದಕ್ಕೆ ಬೇರೆ ಅರ್ಥಗಳ? ಯು ನೋ ವಾಟ್, ಐ ಕಾಂಟ್ ಟೇಕ್ ಇಟ್. ನಾನ್ ಹೊರಡ್ತಾ ಇದ್ದೀನಿ, ನೀನ್ ಅವ್ರನ್ನೇ ನೋಡ್ಕೊಂಡು ಕುತ್ಕೋ. ತ್ರೀ ಐ ಆಮ್ ಸಾರಿ. ಹಲೋ, ಲೇಟ್ ಆಯ್ತು, ಅಪ್ಪನ ಕರ್ಕೊಂಡು ಬಾರೋ. ಓಕೆ ಮಾ, ಕರ್ಕೊಂಡು ಬರ್ತೀನಿ. ತಗೊಳ್ಳಿ ಈಗ ಟ್ಯಾಬ್ಲೆಟ್ ತಗೊಳ್ಳಿ, ನಾಳೆ ಇನ್ನೊಂದು ತಗೊಂಡ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಅಮ್ಮ ಫೋನ್ ಮಾಡಿ, ನಾನು ಈಗ ಮನೆಗೆ ಹೋಗ್ತೀನಿ. ಓಕೆನಾ? ಬಾಯ್, ಲವ್ ಯು. ಸರಿಯಾಗಿ ಹೋಗಪ್ಪ. ಹ್ಞೂ ಅಜ್ಜಿ. ಅಜ್ಜಿ ನಮಸ್ತೆ. ಒಂದು ನಿಮಿಷ. ಯಾರಮ್ಮ ನೀನು? ಅಜ್ಜಿ ಈಗ ಹೋದ್ರಲ್ಲ, ಅವರು ನಿಮಗೆ ತುಂಬ ಪರಿಚಯನ? ಓ, ನಮ್ಮ ವಿಕ್ಕಿನ ನಿಮಗೆ ನಮ್ಮ ಚಳಿ ಕಾಣ್ತದೆ, ನಮ್ಮ ವಿಕ್ಕಿಗೆ ನಮ್ಮೊಳಗಿರೋ ಜ್ವರ ಕಾಣ್ತದೆ. ಕಣಮ್ಮ, ನಿಮ್ಗೊಂದು ವಿಷಯ ಗೊತ್ತಾ? ಕೈ ಒಡ್ಡಿದ್ರೆ ಕಾಸು ಎಲ್ಲರೂ ಕೊಡ್ತಾರೆ ಕಣಮ್ಮ, ನಮ್ಮ ವಿಕ್ಕಿ ಥರ ಪ್ರೀತಿ ಯಾರೂ ಕೊಡೋಕ್ಕಿಲ್ಲ. ಚಿನ್ನದ ಚಲೋ ಬೇಟ. ಮ್ಯಾಮ್,
ನಿಮ್ ಚಾಕ್ಲೇಟ್ ಬಂದ್ರು. ಪಾಪ ಇವ್ರೆಲ್ಲಿ ಕಾಯ್ತಿದ್ರೆ ಅವಳು ಇನ್ನೊಬ್ಬನ ಜೊತೆ ಓಡಾಡ್ತಿದ್ದಾಳೆ, ಇವರಿಗೆ ಏನೂ ಗೊತ್ತಾಗ್ತಿಲ್ಲ. ಕೇಸ್ ನಂಬರ್ 79/9. ವಿಜಯ್ ಸ್ವಾಮಿ. ಇನ್ ಮುಂದೆ ಗಲಾಟೆ ಮಾಡೋದು, ಭಯ ಹುಚ್ಚೋದು, ಪಬ್ಲಿಕ್ ತೊಂದರೆ ಕೊಡೋದು ಮಾಡಿದ್ರೆ ಗಡಿ ಪಾರ್ ಮಾಡ್ಬಿಡ್ತೀನಿ, ಗೊತ್ತಾಯ್ತಾ? ಅಲ್ಲಿವರೆಗೂ ನಾವು ಸುಮ್ಮನಿರ್ತೀವ. ಯಾರಿಗ್ರಿ ನೀವು ಫೋನ್ನ ಬೆದರಿಕೆ ಹಾಕಿರೋದು? ನನಗೇನೆ ಸ್ವಾಮಿ. ನಿಮ್ಗೆ ಯಾಕೆ ಇವ್ರು ಬೆದರಿಕೆ ಹಾಕ್ತಿರೋದು ಸ್ವಾಮಿ? 16/1/2022 ಬೈಕ್ನಲ್ಲಿ ಹೋಗ್ತಿದ್ದ ರವಿಯನ್ನು ವಿಜಯ್ ಅಲಿಯಾಸ್ ಡಾನ್ ವಿಜಿ ಹತ್ಯೆ ಮಾಡುವುದನ್ನು ಕಂಡ ನಮ್ಮ ಕಕ್ಷಿದಾರ ವಿಕ್ರಮ್ಗೆ ಬೆದರಿಕೆ ಹಾಕ್ತಾನೆ ಬಂದಿದ್ದಾರೆ ಸ್ವಾಮಿ. ಇದನ್ನು ತಾವು ಸೂಕ್ಷ್ಮವಾಗಿ ಗಮನಿಸಿ ವಿಜಯ್ ಅಲಿಯಾಸ್ ಡಾನ್ ವಿಜಿ ಹೊರಗೆ ಬಂದ್ರೆ ಎಲ್ಲಾ ಸಾಕ್ಷ್ಯಾಧಾರಗಳನ್ನು ನಾಶ ಮಾಡುವ ಸಂಭವ ಹೆಚ್ಚಾಗಿರೋದ್ರಿಂದ ಅವರಿಗೆ ಯಾವುದೇ ಕಾರಣಕ್ಕೂ ಬೇಲ್ ನೀಡಬಾರದು ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ. ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿ ಹೆಚ್ಚಿನ ತನಿಖೆಗಾಗಿ ಪ್ರಕರಣವನ್ನು ಪೊಲೀಸರಿಗೆ ವರ್ಗಾಯಿಸಲಾಗುತ್ತಿದೆ. ತನಿಖೆ ಮುಗಿಯುವವರೆಗೂ ಆರೋಪಿಯನ್ನು ನ್ಯಾಯಾಂಗ ಬಂಧನದಲ್ಲಿ ಇರಿಸಬೇಕೆಂದು ನ್ಯಾಯಾಲಯವು ಸೂಚಿಸುತ್ತದೆ. ಎಷ್ಟೆಲ್ಲ ಹೇಳೋದು, ಮಗುಗೆ ಯಾರು ಹೊಡಿಬಾರ್ದು ಅಂತ? ಪಾಪ ಮಗು, ಯಾರಿಂದು ನಿಮ್ ಮನೇಲಿ ನೆಮ್ಮದಿನೇ ಇಲ್ಲ ನನ್ಗೆ? ಯಾಕಂಗ್ ಮಾತಾಡ್ತಾ ಇದ್ಯಾ ನೀನು? ಏನಾಯ್ತು ಬೇಬಿ ಡಾರ್ಲಿಂಗ್ಗೆ, ಯಾಕ ಮಾಡ್ತಾ ಇದ್ಯಾ? ಚಾಕ್ಲೇಟ್ ಕೇಳಲ್ಲ, ನಂಗ್ ಅಪ್ಪ ಬೇಕು, ಪ್ಲೀಸ್ ಕರ್ಕೊಂಡ್ ಬಾ. ನೀವೇ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಇನ್ ಯಾರಮ್ಮ ಅರ್ಥ ಮಾಡ್ಕೋತಾರೆ? ಪ್ಲೀಸ್. ಕೂತ್ಕೊಳ್ಳಿ, ನೀವ್ ಕೂತ್ಕೊಳ್ಳಿ. ಜ್ಯೂಸ್ ತಗೋತೀರಾ? ಜ್ಯೂಸ್ ಜ್ಯೂಸ್ ಜಮೈಸ್ ಮಾಸ್. ನೀವು ತುಂಬಾ ಇಷ್ಟ ಆದ್ರಿ. ಸ್ಟ್ರಾಬೆರಿ ಕೊತ್ತಂಬರಿ ಹಾಕಿರೋನು ಮುಚ್ಕೊಂಡು ಇರ್ತೀಯ? ಆಯ್ತು ಬಿಡ, ಆಯ್ತು ಬಿಡು. ನಮಗೂ ಗೊತ್ತು, ಜಡೆ ಬಂದ ಮೇಲೆ ಚಡ್ಡಿಗೆ ಬೆಲೆ ಇರಲ್ಲ ಅಂತ. ನೀವೇನೋ ಹೇಳಿದ್ರಿ, ಇನ್ ಒಂದೇ ಒಂದ್ಸಲ ಹೇಳ್ತೀರಾ ಪ್ಲೀಸ್? ನೀವು ಭಿಕ್ಷಕರನ್ನ ತುಂಬಾ ಕೇರ್ ಮಾಡೋದು ಇಷ್ಟ ಆಯ್ತು ನನ್ಗೆ.
ಇನ್ಸ್ಪೈರ್ ಆದ್ರಿ. ಇನ್ಸ್ಪೈರ್ ವಿಕ್ರಮ್ ನೋಡಿ ತ್ರಿಷಾ, ಪ್ರಪಂಚದಲ್ಲಿ ದುಡ್ಡೇ ಇಲ್ಲ ಅಂತ ಜಸ್ಟ್ ಇಮ್ಯಾಜಿನ್ ಮಾಡಿ. ಯಾರ ಹತ್ರನೂ ದುಡ್ಡಿಲ್ಲ ಅಂದ್ರೆ ಅನ್ನ, ಬಟ್ಟೆ, ನೀರು, ಬದುಕು ಪ್ರತಿಯೊಂದನ್ನು ಬೇಡೋ ಹಾಗೆ ಮಾಡುತ್ತೆ ಮನುಷ್ಯನ. ಅಲ್ಲಿಗೆ ಎಲ್ರು ಭಿಕ್ಷುಕರೇ ಅಲ್ವಾ? ರಿಯಲಿ ಗ್ರೇಟ್ ವರ್ಡ್ಸ್. ವೇದಾಂತ ಕಣ, ವೇದಾಂತ. ಬೇಡ ಮಚ್ಚಿ, ಇಂಥ ವ್ಯಕ್ತಿಗೆ ಮೋಸನ. ನೋವೇ ವಿಕ್ರಮ್, ಒನ್ ಕ್ವೆಶ್ಚನ್. ಡೀಪ್ ಆಗಿ ಥಿಂಕ್ ಮಾಡಿ ಆನ್ಸರ್ ಮಾಡಬೇಕು. ಓಕೆ? ಓಕೆ. ಕನ್ನಡದ ಕೋಟ್ಯಾಧಿಪತಿ, ಒಂದು ಕೋಟಿ ಪ್ರಶ್ನೆ ಅಂದ್ರೆ ಈಗ ಓನೋ ಫ್ರೆಂಡ್ ಅಮ್ಮ, ನೀವ್ ಹೇಳಿ. ಇದು ಮನೆ ಜ್ಯೂಸ್, ಇದು ಹೋಟೆಲ್ ಜ್ಯೂಸ್, ಇದೆರಡರಲ್ಲಿ ಏನ್ ಡಿಫ್ರೆನ್ಸ್ ಹೇಳಿ? ಮನೆಯಲ್ಲಿ ಪ್ರೀತಿ ಇರುತ್ತೆ, ಹೋಟೆಲ್ ಅಲ್ಲಿ ರುಚಿ ಇರುತ್ತೆ. ಎಕ್ಸಾಕ್ಟ್ಲಿ ರೈಟ್. ನೋಡಿ, ಮನೆ ಅನ್ನೋ ಪ್ರೀತಿಯಲ್ಲಿ ಏನೇ ಇಂಬ್ಯಾಲೆನ್ಸ್ ಆದ್ರೂ ರಿಸಲ್ಟ್ ಮನೆ, ಮನೆನೇ. ಗುಡ್, ನಿಮ್ಗೆ ಅರ್ಥ ಆಗ್ತಾ ಇದೆ. ಸೊ ನೀವ್ ಯಾವಾಗ್ಲೂ ಪ್ರೀತಿ ಅನ್ನೋ ಮನೆನ ಚೂಸ್ ಮಾಡಿ ಹೀರೋ ಆಗ್ಬೇಕು ಅಲ್ವಾ? ರುಚಿ ಅನ್ನೋ ಹೋಟೆಲ್ಗೆ ನೀವ್ ಯಾವ್ದು ಕಸ್ಟಮರ್ ಆಗಿರ್ಬಾರ್ದು. ಸದ್ಯಕ್ಕೆ ಕಸ್ಟಮರ್, ಮುಂದೆ ಅದೇ ಹೋಟೆಲ್ಗೆ ಓನರ್ ಆಗೇ ಆಗ್ತೀನಿ. ಅರೆ ಭಗವಾನ್, ಅವಳು ಹೋಟೆಲ್ ಅಂತ ಹೇಗ್ ಹೇಳೋದು? ವಿಕ್ರಮ್, ಫ್ಯೂಚರ್ ಚೆನ್ನಾಗಿರ್ಬೇಕು ಅಂದ್ರೆ ಪ್ರೆಸೆಂಟ್ ಅಲ್ಲಿ ರೈಟ್ ಡಿಸಿಷನ್ ತಗೋಬೇಕು. ನಾನು ಫ್ಯೂಚರ್ ಬಗ್ಗೆ ತುಂಬಾ ಡ್ರೀಮ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಪ್ರೆಸೆಂಟ್ ಅಲ್ಲಿ ತುಂಬಾ ಕಷ್ಟಪಡ್ತಿದ್ದೀನಿ. ನಿಜವಾಗ್ಲೂ ಪೆದ್ದೂನೆ, ಇವರಿಗೆ ಏನು ಅರ್ಥ ಆಗ್ತಿಲ್ಲ. ಸರಿ, ನನಗೆ ಕೆಲಸ ಇದೆ, ಫ್ರೀ ಆದಾಗ ನಿಮಗೆ ಕಾಲ್ ಮಾಡ್ತೀನಿ. ಓಕೆ? ಕಾಲ್ ಹೇಳಿಲ್ವಾ ಮಚ್ಚ, ನನ್ ಬಾಯಲ್ಲಿ ಮಚ್ಚ ಐತೆ ಅಂತ 100% ಹಾಗೇನೆ. ಇದೇ ಖುಷಿಗೆ ಪಾರ್ಟಿ ಮಾಡಣ ಬಾಟ್ಲರ್. ಹಲೋ ಸಾಕ್ಷಿ. ಹಾ ವಿಕ್ರಮ್. ತ್ರಿಷಾಗ್ ನಿನ್ ಮೇಲೆ ಏನಾದ್ರು ಡೌಟ್ ಬಂದಿದ್ಯಾ? ಯಾಕೆ ಅಲ್ಲ, ಏನೋ ಹೇಳೋದಕ್ಕೆ ಟ್ರೈ ಮಾಡ್ತಿದ್ಲು. ನಿನ್ನ ಬಾಯ್ಫ್ರೆಂಡ್ ಜೊತೆ ಎಲ್ಲಾದ್ರೂ ನೋಡಿದ್ಲ? ಎಲ್ಲಾದ್ರೂ ನೋಡಿರ್ಲಿ, ಒಳ್ಳೇದೇ ಅಲ್ವಾ ವಿಕ್ರಮ್? ನಿನ್ವೇ ಇನ್ನೂ ಈಸಿ ಆಗುತ್ತೆ. ಒಂದ್ ಹುಡುಗಿ ಪೊಸೆಸಿವ್ ಆದ್ರೇನೆ ಹೀಗೆಲ್ಲ ಡೆವಲಪ್ಮೆಂಟ್ಸ್ ಆಗೋದು. ಇದನ್ನ ಬಿಡ್ಬೇಡ ವಿಕಿ, ವರ್ಕೌಟ್ ಮಾಡ್ಕೋ. ಆಲ್ ದಿ ಬೆಸ್ಟ್. ಆಗಲ್ಲ, ತಪ್ಪಾಗತ್ತೇನೋ ಅಂತ ಭಯ ಅಷ್ಟೇ. ವಿಕ್ರಮ್, ನಿನ್ ಪ್ರೀತಿ ನಿಜ ಅಂದ್ಮೇಲೆ ಭಯ ಯಾಕೆ ಅಲ್ವಾ? ಹಾಯ್ ಪಪ್ಪಾ. ಕ್ಯಾ ಬಾತೆ ಬೇಟಾ? ಪಪ್ಪಾ, ನಾವು ಒಂದಿನ ದುಡ್ಡಿಲ್ದೆ ಬದುಕೋಕೆ ಆಗಲ್ವಾ? ಆ ದೇವರು ನಮಗೆ ಹಂಚೋ ಅಷ್ಟು ಕೊಟ್ಟಿದ್ದಾನೆ, ನೀನ್ ಯಾಕೆ ಈ ರೀತಿ ಯೋಚನೆ ಮಾಡ್ಬೇಕು? ಪಪ್ಪಾ, ದುಡ್ಡಿಲ್ದೆ ಏನೇ ಬೇಕು ಅಂದ್ರೂ ನಾವು ಭಿಕ್ಷೆನೇ ಬೇಡ್ಬೇಕು ಅಲ್ವಾ? ಯಾಕೆ ಇಷ್ಟು ಡೀಪ್ ಆಗಿ ಯೋಚಿಸ್ತಾ ಇದೀಯ ಮಗಳೇ? ಪಪ್ಪಾ, ಇದನ್ ನನಗೊಬ್ರು ಹೇಳಿದ್ರು, ಅದ್ರ ಬಗ್ಗೆನೇ ಡೀಪ್ ಆಗಿ ಯೋಚನೆ ಮಾಡ್ತಾ ಇದ್ದೆ. ಪಪ್ಪಾ ಅವರು ತುಂಬಾ ಒಳ್ಳೆಯವರು. ಬಟ್ ಅವರಿಗೆ ತುಂಬಾ ಮೋಸ ಆಗ್ತಾ ಇದೆ. ನೀನೀಗ ಪ್ರೇ ಮಾಡಿದೆ ಅಲ್ವಾ, ಖಂಡಿತ ಅವ್ರಿಗೆ ಒಳ್ಳೇದೇ ಆಗುತ್ತೆ. ಈಗ ರಿಲ್ಯಾಕ್ಸ್ ಆಗಿ ಮಲ್ಕೋ, ಬೆಳಿಗ್ಗೆ ಬೇಗ ಹೋಗ್ಬೇಕು. ಸರಿ ಪಾಪ. ಓಕೆ. ಆಲ್ ಆಫ್ ಯು, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಫೋಟೋಗ್ರಫಿ ಅಂದ್ಮೇಲೆ ಚಾಲೆಂಜಸ್ ಇದ್ದೇ ಇರುತ್ತೆ. ನಿಮ್ಮ ಚಾಲೆಂಜ್ ಇಂದ ವನ್ಯಜೀವಿಗಳಿಗಾಗ್ಲಿ ಪರಿಸರಕ್ಕಾಗ್ಲಿ ತೊಂದರೆ ಆಗಬಾರದು. ಓಕೆ? ಓಕೆ ಸರ್. ಆಲ್ ದಿ ಬೆಸ್ಟ್ ಆಲ್ ಆಫ್ ಯು. ಥ್ಯಾಂಕ್ ಯು ಇದೊಂಥರ ಯೂನಿವರ್ಸಲ್ ಮೆಡಿಸಿನ್ ತ್ರೀ. ಇದಿಲ್ಲ ಅಂದ್ರೆ ಪ್ರಪಂಚದಲ್ಲಿ ಮನೆಗಳಿಗಿಂತ ಸ್ಮಶಾನಗಳೇ ಜಾಸ್ತಿ ಆಗ್ಬಿಡತ್ತೆ. ಅದ್ ಸರಿ, ಅವ್ರ ಲೊಕೇಶನ್ ತೋರಿಸು.
ವೆಬ್ಸೈಟ್ಗೆ ಒಳ್ಳೆ ಹಾಟ್ ಫೋಟೋಸ್ ಸಿಗುತ್ತೆ. ಪ್ರಿಯಾ, ಇನ್ನೊಂದ್ಸಲ ಅವ್ರ ವಿಷಯನ ನನ್ನ ಹತ್ರ ಹೇಳಿದ್ರೆ. ತ್ರೀ, ನಿಂಗೆ ವಿಕ್ರಮ್ ತುಂಬಾ ಒಳ್ಳೆಯವನು ಅನ್ನೋ ಕೇರು ಮ್ಯಾಮ್ನ ಕೆಟ್ಟವರನ್ನಾಗಿ ಮಾಡ್ತಿದೆ. ವಿಕ್ರಮ್ ಹಣೆಯಲ್ಲಿ ಮ್ಯಾಮ್ ಅಂತಾನೆ ಬರ್ದಿದ್ರೆ ಅದನ್ನ ಯಾರ ಕೈಯಿಂದನೂ ತಪ್ಪಿಸೋದಕ್ಕಾಗೋದಿಲ್ಲ. ನಿನ್ಗೊಂದ್ ವಿಷಯ ಗೊತ್ತಾ? ನಿನಗೆ ಗೊತ್ತಿಲ್ಲದೆ ನೀನು ವಿಕ್ರಮ್ನ ಲವ್ ಮಾಡ್ತಿದ್ಯಾ. ದಿಸ್ ಇಸ್ ಟ್ರೂ ತ್ರಿಷಾ. ನಿನ್ ಡೌಟ್ ಇದ್ರೆ ನೀನೇ ಒಂದ್ಸರಿ ನಿನ್ ಮನ್ಸನ್ ಕೇಳ್ಕೋ. ಈ ಡೌಟ್ ಕ್ಲಿಯರ್ ಆಗ್ಬೇಕು ಅಂದ್ರೆ, ವಿಕ್ರಮ್, ನಾಳೆ ಮಾರ್ನಿಂಗ್ ಕೊಚ್ಚಾದ್ರಿ ಫಾರೆಸ್ಟ್ಗೆ ಬರಕ್ಕಾಗುತ್ತಾ? ವಿಕ್ರಮ್ನ ಯಾಕೆ ಬರಕ್ ಹೇಳ್ದೆ? ಏನಾದ್ರೂ ಪ್ರಾಬ್ಲಮ್ ಆದ್ರೆ? ಏನು ಪ್ರಾಬ್ಲಮ್ ಆಗಲ್ಲ, ವಿಕ್ರಮ್ ತುಂಬಾ ಕೂಲ್. ಅವರಿಗೆ ರಿಯಾಲಿಟಿ ಅರ್ಥ ಆಗ್ಬೇಕು, ನನಗೆ ನನ್ನ ಡೌಟ್ ಕ್ಲಿಯರ್ ಆಗ್ಬೇಕು. ಇದೇ ಅವಳು ಹೇಳಿದ ಲೊಕೇಶನ್? ನೆಟ್ವರ್ಕ್ ಸಿಗ್ತಿಲ್ವಲ್ಲ. ಭಯ ಆಯ್ತಾ? ಓಹ್, ತುಂಬಾ. ಏನಾದ್ರೂ ಕ್ಯೂರಿಯಾಸಿಟಿ ಇದೆಯಾ? ಎಸ್ ಎಸ್. ಪ್ರಾಮಿಸ್ ಮಾಡಿ, ನಾನು ಏನೇ ಹೇಳಿದ್ರು ಎಕ್ಸೈಟ್ ಮಾತ್ರ ಆಗಲ್ಲ ಅಂತ. ವಿಕ್ರಮ್, ಮದ್ವೆ ಅನ್ನೋದು ಶಾರ್ಟ್ ಟೈಮಲ್ಲೇ ಫಿಕ್ಸ್ ಆದ್ರೂ ಇಟ್ಸ್ ಅ ಲಾಂಗ್ ಜರ್ನಿ ಅಲ್ವಾ? ಎಲ್ಲರೂ ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ ಹೇಳ್ತಾರೆ. ನಾನು ಅದನ್ನ ಪ್ರೂವ್ ಮಾಡ್ತೀನಿ ಅಂತ ಅನ್ಕೋಬೇಡಿ. ನನ್ನ ಈ ತಪ್ಪು ಕೂಡ ನಿಮ್ಮ ಮೇಲೆ ಯಾವ ಸ್ವಾರ್ಥಕ್ಕೂ ಅಲ್ಲ. ನನ್ನ ಮನಸ್ಸಲ್ಲೂ ಏನೂ ಇಲ್ಲ. ನಿಮ್ಮಿಂದ ತುಂಬ ವಿಷಯಗಳನ್ನ ತಿಳ್ಕೊಂಡೆ ಅನ್ನೋ ಅಭಿಮಾನಕ್ಕೋಸ್ಕರ ಅಷ್ಟೇ. ಅರ್ಥ ಆಗ್ತಿದೆ. ಅದು ನನ್ನೊಳಗಿದ್ದ ಕನ್ಫ್ಯೂಷನ್, ಬಟ್ ಅಟ್ ಲೀಸ್ಟ್ ಐ ಆಮ್ ಕ್ಲಿಯರ್ ಅಬೌಟ್ ದಟ್. ಇದನ್ನ ಹೆಂಗಪ್ಪ ಅರ್ಥ ಮಾಡ್ಕೊಳ್ಳೋದು? ಏನ್ ಮಾಡ್ತಿದ್ದಾಳೆ ನೋಡಿ. ಬಂದಿದ್ದು ನಿನ್ನ ನೋಡಕ್ಕೆ, ನೀನ್ ನೋಡಿದ್ರೆ ಯಾವ್ದೋ ಪ್ರಾಣಿನ ನೋಡಿದ್ರೆ. ಸಾಕ್ಷಿ ಸಮೇತ ಹಿಡಿದು ಬಿಟ್ಟಿದ್ದಾಳೆ. ವಿಕ್ರಮ್, ವಿಕ್ರಮ್, ಸಮಾಧಾನ ಮಾಡ್ಕೊಳ್ಳಿ. ಈ ಹುಡುಗಿನಲ್ಲ ಯಾಕೆ ಹಿಂಗೆ ತ್ರಿಷಾ? ನನ್ನ ಜೀವನದಲ್ಲಿ ಎಷ್ಟೆಲ್ಲ ಕನಸುಗಳನ್ನ ಇಟ್ಕೊಂಡಿದೆ ಗೊತ್ತಾ? ನೀವೇ ಹೇಳಿ, ಒಂದಿನನಾದ್ರೂ ನಾನು ನಿಮ್ಮಿಲ್ಲ. ಅಲ್ಲ ಅಲ್ಲ, ಸಾಕ್ಷಿನ ಮಿಸ್ ಮಾಡ್ಕೊತಿದ್ದ? ಇಟ್ಸ್ ಪೇನಿಂಗ್ ವೆರಿ ಮಚ್. ಉಸಿರಾಡೋ ಕೂಡ ಕಷ್ಟ ಆಗ್ತದೆ. ಇದನ್ನೆಲ್ಲ ನೋಡ್ಕೊ ನಾನು ಬದುಕಿರಲ್ಲ. ಲವ್ ಡಿಪ್ರೆಷನ್ ಅಲ್ಲಿ ಸೂಸೈಡ್ ಮಾಡ್ಕೊಬಿಟ್ಟ ಅಂತ ನಿಮ್ ಫೇಸ್ಬುಕ್ ಅಲ್ಲಿ ಹಾಕ್ಬಿಡಿ. ಆಮೇಲೆ ನಿಮ್ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಒಂದಿನನಾದ್ರೂ ಇರ್ತೀರಲ್ವಾ? ಅಷ್ಟೇ ಸಾಕು ತ್ರಿಷಾ ಅವರೇ, ನನಗಷ್ಟೇ ಸಾಕು. ತ್ರಿಷಾ ಅವರೇ, ನನ್ ಬದುಕು ಆಸೆನೇ ಇಲ್ಲ. ಪ್ಲೀಸ್ ನನ್ನ ತಡಿಬೇಡಿ, ಪ್ಲೀಸ್ ನನ್ನ ತಡಿಲೇಬೇಡಿ. ಎಲ್ಲಿಂದ ಕೂತಿದ್ದಾಳೆ? ಡ್ರಾಮಲ್ಲ ಇಷ್ಟ ದೇವ್ರ, ನೀನು ಕ್ರೂರಿ, ನೀನು ಡಿಲೀಟ್ ಡಿಲೀಟ್. ಅಯ್ಯೋ ದೇವ್ರೇ, ಪ್ಲೀಸ್ ನನ್ನ ಕರ್ಕೊಂಡ್ಬಿಡು. ಪ್ಲೀಸ್ ದೇವ್ರೇ, ಪ್ಲೀಸ್ ದೇವ್ರೇ, ಪ್ಲೀಸ್. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್ಸ್. ನಿಮ್ಮನ್ನೇ ನಂಬ್ಕೊಂಡು ತಂದೆ ತಾಯಿ ಇದಾರೆ ಅಲ್ವಾ? ಓ ತಗೊಳ್ಳಿ, ಇದು ಲವ್ ಡಿಪ್ರೆಷನ್ಗೆ ಬೆಸ್ಟ್ ಮೆಡಿಸಿನ್, ತಗೊಳ್ಳಿ. ಡಿಪ್ರೆಷನ್ಗೆ ಮೆಡಿಸಿನ್? ನಿಮಗೆ ದೇವರು ಒಳ್ಳೆ ಹುಡುಗಿನೇ ಕೊಡ್ಲಿ ಅಂತ ನಾನು ಟ್ರೈ ಮಾಡ್ತೀನಿ. ನಾವು ಜಸ್ಟ್ ಚಿಲ್. ಇದನ್ನ ಕುಡಿದ್ರೆ ಡಿಪ್ರೆಷನ್ ಹೋಗುತ್ತಾ? ಏನ್ರಿ ಇದು? ಲವ್ ಡಿಪ್ರೆಷನ್ ಮೆಡಿಸಿನ್ ಪ್ರಿಯಾ ಕೊಟ್ಟಿದ್ದು. ಯಾವಲ್ರಿ ಅದು? ಪ್ರಿಯಾ ಬಿಸ್ಕಿನ ಮೆಡಿಸಿನ್ ಅಂತ ಕೊಟ್ಟಿದ್ದು. ಓ ಮೈ ಗಾಡ್, ವಿಕ್ರಮ್ ಬನ್ನಿ ಇಲ್ಲಿ. ಇದು ಯಾವ ಕಡೆಗೆ ಪರ್ಫ್ಯೂಮ್ ಹಾಕಿದ್ಲು? ರೀ ನನ್ ಕೈಲಿ ಆಗಲ್ಲ ರೀ, ಪ್ಲೀಸ್. ಓ ವಾ, ಎಷ್ಟು ಕ್ಯೂಟ್ ಆಗಿದ್ಯಲ್ವಾ? ನಿಮ್ಮಷ್ಟು ಕ್ಯೂಟ್ ಆಗಿಲ್ಲ ರೀ. ಬನ್ನಿ ಬೇಗ ಹೋಗೋಣ, ಬನ್ನಿ ಬನ್ನಿ ಬನ್ನಿ. ಯಾಕೆ ವಿಕ್ರಮ್, ಏನಾಯ್ತು? ರೀ ಹುಲಿ, ರೀ ಹುಲಿ, ಬನ್ನಿ ಬೇಗ. ವಿಕ್ರಮ್, ಹುಲಿ ಬಂದ್ರೆ ಜಿಂಕೆ ಓಡೋಬೇಕಲ್ವಾ? ಓ ಅದು ಓಡೋ ಕಂಡೀಷನ್ ಇಲ್ಲ ರೀ, ಇಟ್ಸ್ ಪ್ರೆಗ್ನೆಂಟ್. ಪ್ಲೀಸ್ ಬನ್ನಿ. ವಿಕ್ರಮ್,
ಅಂತ. ಹುಲಿ ಜಿಂಕೆ ಅನಿಕೆ ಇದ್ದಂಗೆ ಬನ್ರಿ ಸುಮ್ನೆ. ನಾನು ನಿಮ್ಮನ್ನ ಇದುವರೆಗೂ ಏನೂ ಕೇಳ್ಕೊಂಡಿಲ್ಲ, ದಯವಿಟ್ಟು ಎರಡು ಜೀವ ಮುಗಿಸ್ಕೊಡು ಭಗವಾನ್. ನಾನು ನಿಮ್ಮ ಸೇವೆ ಮಾಡ್ತೀನಿ. ಗೆಜ್ಜೆ ಶಬ್ದ ಕೇಳಿದಾಗ ಮನುಷ್ಯರು ಬರ್ತಿದಾರಂತ ಪ್ರಾಣಿಗಳು ಓಡೋಗುತ್ತೆ. ಇದ್ರ ಹಣೆ ಬರ ಚೆನ್ನಾಗಿರೋವರೆಗೂ ಸೇಫ್ ಆಗಿರುತ್ತೆ. ಈ ವಾಟರ್ಫಾಲ್ ಸೌಂಡ್ ಇನ್ನೂ ಡೀಪಾಗಿ ಹೋಗಿ. ಆ ಗೆಜ್ಜೆ ಸೌಂಡ ಅಲ್ಲ, ಕಣ್ ಮುಚ್ಕೊಂಡು ಫೀಲ್ ಮಾಡಿ. ನಿಮ್ಮ ಹಾರ್ಟ್ ಬೀಟ್ Thank you.
ಕೈಗಲು ನಿಂತ ಹಾಗೆ ನೀನೆ ನಿಂತಿದ್ದೆ, ಇನ್ನು ಮುಂದೆ ಎಲ್ಲ ನೀನೇನೆ, ನಂದು ಅನ್ನೋದೆಲ್ಲ ನಿಂದೇನೆ. ಪ್ರೇಮ ಪ್ರೇಮ ನಿಂಗೆ ಪ್ರಣಾಮ, ನಾ ಇನ್ನು ಮುಂದೆ ನಿನ್ನ ಗುಲಾಮ. ನಿನ್ನೆ ತನಕ ನಿನ್ನೆ ತನಕ ಕೊಂಡ ಹೊರಗಿಣಿಯ ತರಹ ನನ್ನ ಮನಸ್ಸು ನೆನೆದೋಯ್ತು. ಸಂತೆಯಲ್ಲಿ ತಪ್ಪಿ ಹೋದ ಮಗು ತರಹ ಮನಸ್ಸು ಕಂಡ ಕ್ಷಣವೇ ಕಳೆದೋಯ್ತು. ಮೊನ್ನೆ ಕನಸಿನಲ್ಲೂ ಬೊಗಸೆ ತುಂಬ ಪ್ರೀತಿ ತಂದಿದ್ದೆ, ಇನ್ನು ಮುಂದೆ ಎಲ್ಲ ನೀನೇನೆ, ನೀನು ಇದ್ರೆ ಎಲ್ಲ ಚಂದ. ಬೇಲ್ ಮಾಡಿಸ್ತಿರೋ ವಿಷಯ ಗೊತ್ತಾದ್ಮೇಲೆ ನಾ ಕೋರ್ಟಿಗೆ ಬಂದು ಸುಳ್ಳಾಕ್ಷಿಯಲ್ಲಿ ಒಳ ಕಳಿಸಿದ್ದು. ಈಗ ನನ್ ಮೇಲ್ ಹಠ ಸಾಧಿಸಿ ತಾಯೋಕೆ ಅಂತಾನೆ ಬೇಲ್ ಮಾಡ್ಕೊಂಡು ಬಂದೇನು? Ah!
ಕಾರ್ಗಳೇನ್ರು? ನಮ್ಮ ಅಣ್ಣ ಅವನು ಅವ್ನಿಗೇನಾದ್ರೂ ಆದ್ರೆ ಸಾಮ್ ಅವ್ನ ಮಗು ಅಪ್ಪ ಅಮ್ಮ ಅದಕ್ಕೆ ಯಾರು ತಪ್ಪಲ್ಲ ಅರ್ಥ ಮಾಡ್ಕೊತಾರೆ ಅರ್ಥ ಮಾಡ್ಕೋ. ತ್ರಿಷಾ ಇಷ್ಟು ವರ್ಷದಿಂದ ಒಂದು ಟ್ಯಾಬ್ಲೆಟ್ ನುಂಗಿರಲಿಲ್ಲ, ಬುಲೆಟ್ ನುಂಗಿಸ್ಬಿಟ್ಟು ಅಂಡರ್ ವರ್ಲ್ಡ್ ಅಲ್ಲಿ ಒಂದೇ ದಿನಕ್ಕೆ ಹೀರೋ ಆಗ್ಬಿಟ್ಟ. ಆ ರೌಡಿಗಳನ್ನ ಜೈಲಿ ಕಳ್ಸೋಕೆ ವ್ಯವಸ್ಥೆ ಮಾಡಿ ಸರ್. ಸ್ಪಾಟಲ್ಲಿ ಇದ್ದಿದ್ದೀವ್ರಲ್ಲ ಸರ್. ನೋ ಸರ್, ಸ್ಪಾಟಲ್ಲಿ ನಾನೇ ಇವ್ರ ಜೊತೆಗಿದ್ದಿದ್ದು. ಇವ್ರ ಬ್ರದರ್ ಮೇಲೆ ಯಾರು ಅಟ್ಯಾಕ್ ಮಾಡಿದ್ರು ಅಂತ ಇವರು ಅವ್ರ ಎಲ್ಲರ ಜೊತೆ ತುಂಬಾ ಅಗ್ರೆಸಿವ್ ಆಗಿ ಫೈಟ್ ಮಾಡಿದ್ರು. ಇದಕ್ಕೆ ನಾನೇ ಎವಿಡೆನ್ಸ್. ನೀವ್ ಯಾವಾಗ್ಲೇ ಕರೆದ್ರು ನಾನು ಕೋರ್ಟಿಗೆ ಬರ್ತೀನಿ. ಬಾ, ನಾನು ಕಾರಲ್ಲಿ ಕೂತಿರ್ತೀನಿ. ಓಕೆ. ಥ್ಯಾಂಕ್ ಯು ಸರ್. ಅವಳಿಗೆ ಸುಳ್ಳು ಅಂದ್ರೆ ಆಗಲ್ಲ. ಶಿ ಇಸ್ ವೆರಿ ಅಡಮೆಂಟ್. ನನ್ನ ಮಾತು ಕೇಳೋದಿಲ್ಲ. ತುಂಬಾ ಹಠವಾಗಿ ತ್ರಿಷಾ, ಪ್ಲೀಸ್ ಸುಮ್ಮನೆ ಫೈಟ್ ಮಾಡಕ್ಕೆ ನಾನೇನು ಪಾಪಾ, ಇನ್ಸುಲಿನ್ ಟೈಮ್. ಸಾರಿ ಪಾಪಾ, ನಿಮಗೆ ಸರ್ಪ್ರೈಸ್ ಕೊಡಬೇಕು ಅಂದ್ಕೊಂಡೆ, ಬಟ್ ನಾನೇ ಸರ್ಪ್ರೈಸ್ ಆಗಿಬಿಟ್ಟೆ. ಕೆಲವರಿಗೆ ಎರಡೆರಡು ಫೇಸ್ ಇರುತ್ತೆ ಅಂತ ಗೊತ್ತಿರಲಿಲ್ಲ. ತ್ರಿಷಾ, ನೀನು ತುಂಬ ಪಾಸಿಟಿವ್ ಅಂತ ಎಲ್ಲರಲ್ಲೂ ಅದನ್ನೇ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಮ್ಮ. ಇನ್ಸುಲಿನ್ ಪೇನ್ ಎತ್ತಡ್ಕೊಳ್ಳಲ್ಲ ಅಂಥದ್ರಲ್ಲಿ ನನ್ನ ಮಗಳು ಇನ್ ಮೇಲೆ ಸ್ಟ್ರಾಂಗ್. ವಿತೌಟ್ ಯುವರ್ ಪರ್ಮಿಷನ್ ಇನ್ ಯಾವ ಡಿಸಿಷನು ತಗೊಳ್ಳಲ್ಲ. ಐ ಆಮ್ ರಿಯಲಿ ಸಾರಿ. Love you, baby. Love you. Vicky? ಏನು? 5 ನಿಮಿಷ ಅಂತಿದ್ದಲ್ಲ, 5 ಅವರ್ ಮಾತಾಡು. ಅದ್ ಯಾವ ನನ್ ಮಗ ಬಂದ್ಬಿಡ್ತಾನೋ ನಾನು ನೋಡ್ಬಿಡ್ತೀನಿ. ಏನು ರೌಡಿಸಮ್? ಕೇಸ್ ಮೇಲೆ ಕೇಸ್ ಹಾಕಿಸ್ಕೊಂಡು ಜೈಲಲ್ಲೇ ಸೆಟ್ಲ್ ಆಗ್ಬೇಕು ಅನ್ಕೊಂಡಿದ್ಯಾ ನೀನು? ಏ, ನನ್ನಿಂದ ನಿನ್ ಪ್ರೀತಿ ಕಳ್ಕೊಂಡಲ್ಲನೋ ಅದಕ್ಕೆ ಕಣೋ. ಪ್ರೀತಿ ಬಗ್ಗೆ ತಾವ್ ಮಾತಾಡ್ತಿದ್ದೀರಾ? ಯಾರ್ದೇ ಫೋನ್ ಬಂದ್ರು ಪಪ್ಪನ್ ಫೋನ್ ಅಂತ ಓಡಾಗ್ ಮಾಡಿದ್ದಲ್ಲ, ಅದು ಪ್ರೀತಿನಾ?
ಲವ್ ಲವ್ ಅಂತ ಹಿಂದೆ ಬಿದ್ದು ಮದ್ವೆ ಆದ್ಯಲ್ಲ, ಯಾವತ್ತಾದ್ರೂ ಒಂದಿನ ಗಂಡ ಹೆಂಡತಿ ಮಗು ಅಂತ ನೆಮ್ಮದಿಯಾಗಿ ಸಂಸಾರ ಮಾಡಿದ್ದೀರಾ? ಸ್ಟಾಪ್ ಇಟ್ ಪ್ಲೀಸ್. ಇಲ್ಲಿ ಎಲ್ಲರೂ ರೌಡಿಗಳ ತರನೇ ಕಾಣ್ತಾ ಇದ್ದೀರಾ, ನನ್ಗೆ ಭಯ ಆಗ್ತಾ ಇದೆ. ಪ್ಲೀಸ್ ನನ್ನ ಬಿಟ್ಬಿಡಿ, ನಿಮ್ಮ ಡ್ರಾಮಾಗಳನ್ನೆಲ್ಲ ನೋಡಕ್ ಆಗ್ತಾ ಇಲ್ಲ. ಯಾವ್ದು ಡ್ರಾಮಾ? ಎಲ್ಲರ ಹತ್ರ ರೌಡಿ ತರ ಮಾತಾಡ್ತೀಯ, ನಾಚಿಕೆ ಆಗಲ್ಲ ನಿಂಗೆ? ಮೊದ್ಲು ಒಂದು ಹೆಣ್ಣತ್ರ ಹೇಗ್ ಮಾತಾಡ್ಬೇಕು ಅನ್ನೋದು ಕಲಿ. ಮಾ ಸಾರಿ, ಇವರಿಬ್ರು ಮಾಡಿರೋ ತಪ್ಪಿಗೆ ನಾನ್ ಕ್ಷಮೆ ಕೇಳ್ತೀನಿ. ಇದು ಯಾವ್ದು ಮನಸ್ಸಲ್ಲಿ ಇಟ್ಕೋಬೇಡ. ಇಲ್ಲಿ ನೋಡು, ಅಳಬೇಡ. ಇವತ್ತು ಶುಕ್ರವಾರ, ಅಳ್ತಿದ್ರೆ ಮನೆಗೆ ಶ್ರೇಯಸ್ಸಲ್ಲ. ನಿನ್ ಮೊದ್ಲು ಹೊರಡು, ಹೋಗು. ಪ್ಲೀಸ್, ಸಾಕ್ಷಿ ಆಲ್ರೆಡಿ ಒಂದು ಹುಡುಗನ ಜೊತೆ ಲವ್ವಲ್ಲಿರೋ ವಿಷಯನ ಅಪ್ಪನಿಗೂ ಅಂಕಲ್ಗೂ ಹೇಳಿದ್ದೆ. ನಿನಗೆ ಗೊತ್ತಾದರೆ ಬಲವಂತವಾಗಿ ಏನಾದರೂ ಮಾಡ್ತೀಯ ಅನ್ನೋ ಭಯ ಆಯಿತು. ಸಾರಿ ಅಮ್ಮ, ಸಾರಿ ಮಾ. ಮಗ, ಬಿಟ್ಟು ಹೋಗಕ್ಕೆ ಅಂತಾನೆ ಬರೋರು ಹುಡುಗಿರು, ಏನೇ ಆದ್ರೂ ಸಾಯೋವರೆಗೂ ಸಾಥ್ ಕೊಡ್ತೀವಿ ಅನ್ನೋರು ಫ್ರೆಂಡ್ಸು. ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಜಿಂಕೆನ ಉಳಿಸ್ದೆ ಅಂತ ನನ್ನೇ ಜಿಂಕೆ ಅನ್ಕೊಂಡ್ರೆ ಯಾರ್ದೋ ತಪ್ಪು. ಎಷ್ಟೇ ಪ್ರೀತಿಸಿದ್ರು ನಾನ್ ರೌಡಿ, ನನ್ ಫೀಲಿಂಗ್ಸ್ ಅವಳು ಡ್ರಾಮಾ. ಮೊದ್ಲು ಅಪ್ಪ ಅಮ್ಮ ಅಣ್ಣ ಅನ್ನೋ ಸಂಬಂಧಗಳನ್ನ ಸ್ಲೇಟ್ ಅಲ್ಲಿ ತಿದ್ದಿ ತಿದ್ದಿ ಬರ್ದಾದ್ಮೇಲೆ ಬರೋದು ಲವ್. ಹಾಗಾದ್ರೆ ಅರೇಂಜ್ ಮ್ಯಾರೇಜ್ ಫಿಕ್ಸ್? ಅವಳಪ್ಪನೇ ಹೇಳಿದ್ರು ಅವಳು ಹಠವಾದಿ ಅಂತ. ನನ್ ಲವ್ನ ಅವಳು ಪ್ರೂವ್ ಮಾಡಿ ಆಮೇಲೆ ಅವಳನ್ನೇ ಅರೇಂಜ್ ಮಾಡ್ಕೋತೀನಿ. ಅಮ್ಮನ ಹೆಂಗೋ ಒಪ್ಪಿಸ್ತೀಯಾ ವಿಕಿ? ಸಾರಿ ಕಣ, ತುಂಬಾ ಹೊಡೆದ್ಬಿಟ್ನ. ನೋಡು, ನೀನು ಲವ್ ಅರೇಂಜ್ ಮ್ಯಾರೇಜ್ ಆಗ್ತೀನಿ ಅಂದ್ರೆ ನಾನು ಒಪ್ಕೋತೀನಿ, ನೀವೇನ್ ಹೇಳ್ತೀರಾ? ಅಪ್ಪ ಅಮ್ಮ ಸ್ಲೇಟು ಅಂತ ಸೆಂಟಿಮೆಂಟ್ ಆಗಿ ಹೇಳಿದ್ಮೇಲೆ ಹಠ ಮಾಡಕ್ಕಾಗತ್ತಾ? ನನಗೆ ನನ್ನ ಹಳೆ ನೆನಪಾಯ್ತು ಅಷ್ಟೇ. ಥ್ಯಾಂಕ್ ಯು ವಿಕ್ರಮ. ನನಗೆ ನೀನೇ ಆಸೆ, ನೀನೇ ಆಸ್ತಿ, ಎಲ್ಲ ನೀನೇ ಕಣ ವಿಕ್ರಮ. ನೀನ್ ಯಾವ ಹುಡುಗಿ ಕರ್ಕೊಂಡ್ಬಂದು ತೋರಿಸ್ ನಾವು ಅವಳನ್ನೇ ಸೊಸೆ ತೊಕ್ಕೊಳ್ತೀವಪ್ಪ ಅಲ್ವೇನ್ರಿ? ಇದಕ್ಕೆಲ್ಲ ಸ್ಟೇಷನ್ ಆಯ್ತರ, ನಿಂಗೋಸ್ಕರ ಬೆಸಲ್ ತಂದಿದೆ, ಚೂರ್ ಹಾಕ್ ಬಸ್. ಯಾಕೋ ಎಲ್ಲರ ಹತ್ರ ಹಿಂಗ ಆಡ್ತಿದ್ಯಾ? ಅವಳೆಲ್ಲೂ ಹೋಗಲ್ಲ ಮಗ, ಸಿಕ್ಕೇ ಸಿಗ್ತಾಳೆ. ಅವತ್ತು ಕಾಲೇಜ್ ತಗಸ್ದಾಗ ರಾಜಸ್ಥಾನ್ ನಂಬರ್ ಇದೆ ಅಂತ ಹೇಳಿದ್ದೆ ಅಲ್ವಾ? ತೀರ ತೀರ ದಿನನಾ, ತೀರ 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 ದಿನನಾ, ತೀರ 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 ದೀರನಾ. ನಿನಗಾಗಿ ನಾನಾಗಿ
ವೇಗವಾ ಜೀವವೇ अपने आपको सर आप क्या बात कर रहे सर अरेस्ट करो सालों को सर मैंने क्या किया सर नाई अंद्रे निन्न कण्णिगे नानु सगणी हुळ तर कांता इदीनल्वा सरियाद जगक्के मळे ओडदे अन्को एनु माडक्कागल्ल ಗಿಡಾವಳಿಯದ್ ಗೊತ್ತಾ ಬಂದೆ ಇವ್ರು ಮಾಡ್ತೀನಿ ನಿಮ್ಗೆ ಎಲ್ಲ ನಿಮ್ ಗ್ಯಾಂಗ್ಲಿದ್ರು ಅಯ್ಯೋ ಕಟ್ಟಡ ದರೋಡೆ ಮಾಡ್ತೀರಾ ದರೋಡೆ ಸಾಯಿಸ್ಬಿಡ್ತೀನಿ ನಿಮ್ಮನ್ನ ಸರ್ ನೀವೇ ಹೇಳಿ ಸರ್ ಭಯ್ಯ ನೋಡಿ ಇಸ್ಕು ಬೇಡಿ ದಲ್ದಿಯಾ ಈ ಲೋಕ್ ಚೋರಿ ಕರ್ನೆ ಕಾ ಟೈಮ್ ಇಸ್ನೇ ಮದದ್ ಕಿಯಾ ಭಯ್ಯ ಏಕ್ ಮಿನಿಟ್ ತೂ ಇಸ್ಕೋ ಕೇಸೆ ಜಾನ್ತಾ ಹೈ ಭಯ್ಯ ಆಪ್ ಬೋಲಾ ತಾನಾ ದೇವ್ರದ ಆಭರಣ ತಗೊಂಡು ಮಂದಿರ್ ಜಾಕರ್ಕೆ ಉದರ್ ಕ್ಯಾ ಹುವಾ ಮಾಲೂಮ್ ಅಬ್ಬಾ ದೇವ್ರೇ ಜೀಪ್ ರೂಪದಲ್ಲಿ ಬರ್ತಾ ಇದ್ದಾನೆ ಸರ್ ಹಲೋ ಹಲೋ ಬಾಯ್ ಸಾಬ್ ಹಲೋ ಏಯ್ ನನ್ ಮಕ್ಕಳ ಅರ್ಧ ರಾಜಸ್ಥಾನದವರು ನಮ್ ಬೆಂಗಳೂರಲ್ಲಿ ಜೀವನ ಮಾಡ್ತಿದ್ದಾರೆ ಡ್ರಾಪ್ ಕೊಡಕ್ ನೀವು ಸಾಯ್ತಿರಲ್ರು ಈ ಊರಲ್ಲಿ ಕನ್ನಡನ ಚಾನ್ಸೇ ಇಲ್ಲ ಸರ್ ಆ ಭಗವಾನ್ ಜಿಸ ಆಗ್ಯ ಸಾಬ್ ಕೂತೆ ನಾಯಿ ಏಯ್ ಯಾರ ನಾಯಿ ಸರ್ ಕನ್ನಡದವರ ವಾವ್ ಸರ್ ಐ ಲವ್ ಯು ಈ ರಾಜಸ್ಥಾನದಲ್ಲಿ ಅಖಂಡ ಕರ್ನಾಟಕನೇ ಸಿಗ್ದಂಗಾಯ್ತು ಜೈ ಭುವನೇಶ್ವರ್ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಲ್ಗೆ ಹತ್ಕೊಂಡ್ಬಿಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಈ ಯಂಗ್ಸ್ಟರ್ಸ್ ಅವರು ಹತ್ತೋದ್ರಲ್ಲೇ ಇರ್ತಾರೆ ಯಾವ ರೂಟಲ್ಲಿ ಹತ್ಬೇಕು ಅಂತ ಗೊತ್ತಿಲ್ಲ ಅಷ್ಟೇ ಸರ್ ನನಗೊಂದು ಡೌಟ್ ಒಂಟೆಗೆ ಒಣಗಿರೋ ಹುಲ್ಲು ಸಿಗದೇ ಇರೋ ಈ ಊರಿಂದ ಬಂದವ್ರಿಗೆಲ್ಲ ಅನ್ನ ಹಾಕೋ ಅಕ್ಷಯ ಪಾತ್ರೆ ನಮ್ ಬೆಂಗಳೂರು ಸತ್ಯ ಅದನ್ನ ಬಿಟ್ಟು ಇಲ್ಲಿಗೆ ಯಾಕೆ ಬಂದ್ರಿ ಬೆಂಗಳೂರಿಂದ ಟೀ ಮಾರಕ್ ಬಂದವನ್ ನಾನು ನನ್ನ ಆನೆಸ್ಟಿನ ನೋಡಿ ಇವ್ರುಗಳು ನನಗೆ ಚಿನ್ನ ನೋಡ್ಕೊಳ್ಳೋ ಕೆಲ್ಸನೇ ಕೊಟ್ಟವ್ರೆ ನೋಡಲಿ ಚಿನ್ನ ಈಗ ಈ ಮನೆಗೆ ಚಾಕಿನೂ ನಾನೇ ಚೌನಿನೂ ನಾನು ಆಟೋ ಮೇಲೆ ಕರೆಕ್ಟಾಗಿ ದರೋಡೆ ನನ್ನ ಮಕ್ಕಳು ಅಟ್ಯಾಕ್ ಮಾಡಿದ್ರಾ
वो टाइम पर ये कैमल वो कैमल को ऊपर फाइट करके पूरा गोल बचा दिया भैया। तुमने पहले क्यों नहीं बताया? सर बोलने के लिए ट्राई किया। थैंक यू, इट्स ओके सर। साधु एक काम करो भैया, इसको तुम घर लेके जाओ, मैं बाद में आता हूँ। अच्छा ಹೌದು, ಇಲ್ಲಿ ತನಕ ಎಲ್ಲೆಲ್ಲಪ್ಪ ಸುತ್ತಾಡಿದ್ಯಾ? ರಾಜಸ್ಥಾನ ನಿನ್ಗೆ ಇಷ್ಟ ಆಯ್ತಾ? ಸರ್ ನಾನು ಟೂರ್ಗೆ ಬಂದಿಲ್ಲ ಸರ್, ನನ್ನ ಲವ್ನ ಹುಡ್ಕೊಂಡು ಬಂದಿರೋದು. ಲವ್ನ ಹುಡ್ಕೊಂಡು ಬಂದ? ಲೇಯ್, ಲವ್ ಅನ್ನೋದು ಆನ್ಲೈನ್ ಅಲ್ಲಿ ಸಿಕ್ಕಾಕೊಂಡು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ವಾಟ್ಸಪ್ ಅಂತ ನಮ್ಮ ತೇವಲಿಗೆ ಸಿಗಾಕೊಂಡಿದೆ. ಅಂಥದ್ರಲ್ಲಿ ನೀನು ನಿನ್ನ ಲವರ್ನ ಹುಡ್ಕೊಂಡು ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ಯಾ? ಏನು ಮಾಡೋಕ್ಕಾಗಲ್ಲ, ನಿಮ್ಮ ವಂಶದ ಬ್ಲಡ್ ಅಲ್ಲೇ ಲವ್ ಅನ್ನೋದು ಬ್ಲ್ಯಾಂಡ್ ಆಗ್ಬಿಟ್ಟಿದೆ. ಓಕೆ, ಯಾರಪ್ಪ ನಿನ್ನ ಚೆಲುವೆ? ಆ ಹುಡುಗಿ ಫೋಟೋ, ಆಧಾರ್ ಕಾರ್ಡು, ಆಧಾರದೇನಾರಿದ್ಯ ಸರ್? ಎಲ್ಲಾ ಡೀಟೇಲ್ಸ್ ಆ ಬ್ಯಾಗ್ ಅಲ್ಲೇ ಇತ್ತು ಸರ್. ಅಯ್ಯೋ, ಆ ಮೊಬೈಲ್ ಚಾರ್ಜ್ ಇರ್ಲಿಲ್ಲ ಅಂತ ಅದನ್ನು ಅದರಲ್ಲೇ ಇಟ್ಟಿದ್ದೆ. ಅದು ನನ್ನ ಮಕ್ಕಳು ತಗೊಂಡ್ಬಿಟ್ರು. ಡೋಂಟ್ ವರಿ, ನಿನ್ನ ಲವರ್ನ ಹುಡ್ಕೊಡೋ ಜವಾಬ್ದಾರಿ ಈ ಕರ್ನಾಟಕದ್ದು ಸರ್. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ನಾನು ಅಂದ್ರೆ ಇಷ್ಟ ಇಲ್ಲ. ಹೌದು, ಎನಿವೆ ಬನ್ನಿ ಅಂದ್ರೆ ಚಲೇ ಚಲೋ. ಅಯ್ಯಮ್ಮ ವಿಕ್ರಮ, ಆಯಸ್ ಇದ್ರೆ ಎಂಗೇಜ್ಮೆಂಟ್, ಇಲ್ಲದೆ ಇದ್ರೆ ಎನ್ಕೌಂಟರ್, ಎರಡಕ್ಕೂ ರೆಡಿ ಆಗಿರು. 12 ವರ್ಷದ ದ್ವೇಷ ಅವರಿಬ್ರಿಗೂ. ಆವಿನ ತರ ಚಿಕ್ಕಪ್ಪ ಈ ಡಿಪಾರ್ಟ್ಮೆಂಟ್ ಬಿಡೋರ್ಗು ಮಾತಾಡಬಾರ್ದು ಅಂತ ಹಠ ಹಿಡ್ದವಳೆ. ಅರ್ಥ ಆಯ್ತಾ? ಬಾ, ಒಳ್ಳೆ ಪಾಯಿಂಟ್ ಕೊಟ್ಟ ಬತ್ರ. ಇನ್ನು ನನ್ನ ಗೇಮ್ ಶುರು. ವಿಕ್ರಮ್ ಸರ್, ಆರಾಮಾಗಿ ನಿಮ್ಮನೆ ಥರನೇ ಕಂಫರ್ಟ್ ಫೀಲ್ ಮಾಡಿ ಸರ್. ಫೀಲ್ ಅಲ್ಲ, ನಮ್ಮ ಮನೆನೇ ಅಂತ ಡಿಸೈನ್ ಮಾಡ್ಬಿಟ್ಟಿದ್ದೀವಿ ಸರ್. ರಾಜಸ್ಥಾನದಲ್ಲಿದ್ದು ಇಷ್ಟು ಈಸಿಯಾಗಿ ಕನ್ನಡ ಮಾತಾಡ್ತೀರಾ? ನನ್ನ ಸ್ಟಡೀಸ್ ಬ್ಯಾಂಗ್ಳೂರು, ಹಾಲಿಡೇಸ್ ಬ್ಯಾಂಗ್ಳೂರು, ನನ್ನ ಅಣ್ಣ ಬ್ಯಾಂಗ್ಳೂರು. ಈ ಮನೆನೇ ಒಂಥರ ಚಿಕ್ಕ ಬ್ಯಾಂಗ್ಳೂರು, ಜೊತೆಗೆ ಇವರು ಬೇರೆ. ನಾನು ಇವರಿಗೆಲ್ಲ ಏಕವಚನ್ ಬಹುವಚನ್ ಹೇಳ್ಕೊಡೋದು. ಅಣ್ಣ ವಿಕ್ರಮ್ಗೆ ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕು. ನನ್ನ ಬ್ಯಾಗ್, ನನ್ನ ಬ್ಯಾಗ್ ಮಿಸ್ ಆಗೋಯ್ತಲ್ವಾ, ಅದನ್ನ ಹುಡ್ಕೊಡ್ತೀರಾ ಅಂತ ಕೇಳೋಣ ಅಂತ ಇದ್ದೆ ಸರ್. ಅದರಲ್ಲಿ ಏನಾದರೂ ವ್ಯಾಲ್ಯೂಬಲ್ ಥಿಂಗ್ಸ್ ಇತ್ತಾ? ಆ, ಮೊಬೈಲು, ಕ್ಯಾಮ್ರಾ. ಡೋಂಟ್ ವರಿ, ಮಿಸ್ ಆದರೆ ಮೊಬೈಲು, ಕ್ಯಾಶ್ ಮಾತ್ರ. ಮಿಕ್ಕಿದ್ದೆಲ್ಲ ಅವ್ರು ಯೂಸ್ ಆಗಲ್ಲ ಅಂತ ಬಾರ್ಡ್ರಲ್ಲಿ ಬಿಸಾಕ್ಬಿಟ್ಟು ಹೋಗಿರ್ತಾರೆ. ನಾನು ಅಲ್ಲೇ ಹುಡುಕಿಸ್ತೀನಿ, ಸಿಗ್ಬೋದು. ಥ್ಯಾಂಕ್ಸ್ ಸರ್. ಡೋಂಟ್ ವರಿ ಪ್ಲೀಸ್. ನಿಜವಾದ ಮ್ಯಾಟ್ರ್ ಏನು ಅಂತ ಹೇಳಬೇಕಿತ್ತು ತಾನೆ ಸರ್? ಅವ್ರ ಮೂಡ್ ನೋಡ್ಕೊಂಡು ಆಮೇಲೆ ಹೇಳೋಣ ಸರ್, ಪ್ಲೀಸ್ ಸರ್. ಸರ್ ನನಗೊಂದು ಡೌಟು, ಅಹಿಂಸಾ ಪರಮೋಧರ್ಮ ಅನ್ನೋ ಮನೆತನದಲ್ಲಿದ್ದು ನೀವೇ ಗಂತರ ಇದ್ದೀರಾ, ಅದು ಹೇಗೆ? ಅದೇ ನನ್ನ ಪ್ರಾಬ್ಲಮ್. ಧರ್ಮ ಕಾಯೋಕೆ ಮನೆಯವರೆಲ್ಲ ಇರುವಾಗ ದೇಶ ಕಾಯೋಕೆ ನಾನೊಬ್ಬನಾದರೂ ಬೇಡ. ಧರ್ಮ ಈ ಕೆಲಸ ಮಾಡಿ ಆ ಕೆಲಸ ಮಾಡಬಾರ್ದು ಅಂತ ಅಂದರೆ ಡಾಕ್ಟರ್ಸ್, ಆಫೀಸರ್ಸ್, ಡಿಪಾರ್ಟ್ಮೆಂಟಲ್ಲಿರೋರು ಎಲ್ಲ ಕೆಲಸ ಬಿಟ್ಟು ಬರೀ ದೇವಸ್ಥಾನದಲ್ಲಿ ಜಪ ಮಾಡ್ಕೊಂಡು ಕೂತಿರ್ಬೇಕಾಗತ್ತಷ್ಟೇ. ಸೂಪರ್ ಸರ್, ಎಲ್ಲರ ಮನಸ್ಸಿಗೂ ಇದು ನಾಟಬೇಕು. ನಾವು ಮಾಡೋ ಒಳ್ಳೆ ಕೆಲಸ ಬೇರೆಯವ್ರ ಕಣ್ಣಿಗೆ ಕೆಟ್ಟದಾಗಿ ಕಾಣಿಸಿದ್ರೆ ನಾವೇನ್ ಮಾಡೋಕ್ಕಾಗತ್ತೆ ಅನ್ನೋದೇ ನಿಮ್ಮ ವಾದ ಅಲ್ವಾ? ಯು ಆರ್ ರೈಟ್, ಥ್ಯಾಂಕ್ ಯು. ನೋಡಿದ್ರ ತ್ರಿಷಾ ಕೋಪಿಸ್ಕೊಂಡು ಹೋದ್ಲು ಅವ್ರ ಕ್ವೆಶ್ಚನ್ಗೆ. ನನ್ನ ರೈಟ್ ಆನ್ಸರ್ ಇಸ್ಮೇ ಕ್ಯಾ ಯೂಸ್ಕೋ. ಎಕ್ಸ್ಕ್ಯೂಸ್ ಲೇ, ಊಟ ಮಾಡಪ್ಪ. ಯಾಕೆ ತ್ರಿಷಾ, ತ್ರಿಷಾ ನನ್ನ ಮಾತು ಕೇಳು. ತ್ರಿಷಾ, ತ್ರಿಷಾ ಪ್ಲೀಸ್ ಬಿಟ್ಟು ಬರೋ ಅಷ್ಟು ಕೋಪ ನಿನಗೆ, ಬಿಟ್ಟಿರೋಕ್ಕಾಗದೇ ಇರೋ ಅಷ್ಟು ಪ್ರೀತಿ ನನಗೆ. ನಾನು ಹೇಳೋದನ್ನ ಸ್ವಲ್ಪ ಸಮಾಧಾನವಾಗಿ ಕೇಳು ಪ್ಲೀಸ್ ತ್ರಿಷಾ. ನಿಮ್ಮ ತಾಯಿ ಮೇಲಿರೋ ಗೌರವದಿಂದ ಹೇಳ್ತಾ ಇದ್ದೀನಿ, ಇಲ್ಲಿಂದ ಬೇಗ ಹೋದ್ರೆ ತುಂಬ ಒಳ್ಳೇದು. ನನ್ನ ಚಿಕ್ಕಪ್ಪ ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಏನೋ ನಿಂದು ನಮ್ಮ ಹುಡುಗಿ ಜೊತೆ ಸರ್ ಕೈ ಕೊಡಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಯಾಕೆ? ನಮ್ಮ ಹುಡುಗಿ ಸರ್. ನಿಮ್ಮ ಹುಡುಗಿ ಅಂದ್ರ ಲವ್ವರ್ ಸರ್. ಸರ್ ಲೈಕ್ ನಡಿಯಾಚೆ
ಸಹಾಯಕ್ಕೆ ಅಂತಾನೆ ರಾಜಸ್ಥಾನ್ ಬಂದಿಯಾನ ನೀನು? ಸರ್ ನನ್ ಮಾತ್ ಕೇಳಿ, ಒಂದ್ ಮಾತು ಹೇಳ್ತೀನಿ ಕೇಳು. ಡಿಪಾರ್ಟ್ಮೆಂಟ್ ನೋರ್ ಕೂಡ ಎಷ್ಟು ಬುಲೆಟ್ ಖಾಲಿ ಮಾಡಿದ್ಯ ಅಂತ ಇವ್ರನ್ನ ಲೆಕ್ಕ ಕೇಳಲ್ವಾ? ಅಷ್ಟು ಡೇಂಜರಸ್ ನನ್ ಮಕ್ಳು ಇವ್ರು. ಹೋಗ ಸರ್. ಸರ್ ಸರ್, ಬರೋವಾಗ್ಲೇ ಅಪ್ಪ ಅಮ್ಮನ ಆಶೀರ್ವಾದ ಹೊತ್ಕೊಂಡು ಬಂದಿರೋ ಮಗ ನಾನು. ಎನ್ಕೌಂಟರ್ಗೆಲ್ಲ ಹೆದರಂಗಿದ್ದಿದ್ರೆ ನಮ್ಮ ಹುಡುಗಿ ಕೈಲಿದ್ದಿದ್ದು ಆರ್ತಿ ತಟ್ಟೆ ನಡುತ್ತಿದ್ದಂಗೆನೆ ಈ ರೀಸನ್ ಕೊಟ್ಟು ಹೊಡೋಗ್ತಾ ಇದ್ದೆ. ಸರ್ ಸಾವಿಗೆಲ್ಲ ಹೆದರಲ್ಲ, ಹೆದರೋನ್ ಯಾರು ನನ್ನ ಥರ ಲವ್ವೇ ಮಾಡಲ್ಲ. ನೀವೇ ಹೇಳಿದ್ರಲ್ಲ ಲವ್ ಅನ್ನೋದು ಬ್ಲಡ್ಡಲ್ಲೇ ಬ್ಲೆಂಡ್ ಆಗಿದೆ ಅಂತ. ಅಂದ್ರೆ ನೀನು ಸಾಯಕ್ ರೆಡಿಯಾಗಿಯೇ ಬಂದಿದ್ಯಾ? ಅದು ನೋಡೋಣ. ಆ ದೇವ್ರೆ ಬಂದ್ರು ನಿನ್ನ ಬದುಕಸಕ್ಕಾಗಲ್ಲ, ಹೋಗ. ನಿಮಗಿಂತ ದೇವ್ರು ಬೇಕಾ ಸರ್? ಯಾಕೋ ನನ್ನ ತಲೆ ತಿಂತ್ಯಾ? ನೋಡ ನನ್ನ ತಲೆ ನೋಡ, ದೇವ್ರು ಮೂರು ಸುಳಿ ಕೊಟ್ರು, ಒಂದು ಸುಳಿಗೂ ನ್ಯಾಯ ಒದಗಿಸಕ್ ಆಗಿಲ್ಲ ನನ್ನ ಕೈಲಿ. ಇವ್ರಗಳ ಕೈಯಲ್ಲಿ ನನ್ನ ಸಾಯಿಸಕ್ಕೆ ರೆಡಿ ಆಗಿದೆಯಲ್ಲ. ಓಕೆ ಓಕೆ, ಸುಳಿ ಆಸೆ ಬಿಟ್ಟು ತಲೆ ಬೋಳಿಸ್ಕೊಂಡು ಜೈಲಿಗೆ ಹೋಗ್ತೀರಂತೆ? ನಾನೇನು ಮಾಡಕ್ಕಾಗಲ್ಲ. ಜೈಲಿಗೆ ನಾನಾ? ಯಾಕೋ ನಾನು ಇನ್ನೇನ್ ಅನ್ಕೊಂಡಿದ್ಯಮ್ಮ ನೀನು? ರಾಬರಿ ಮಾಡಿದ್ರಲ್ಲ ಅವ್ರ ಗ್ಯಾಂಗ್ ಲೀಡರ್ ಅನ್ಕೊಂಡಿದ್ದೀನಿ. ನಾನ್ ಗ್ಯಾಂಗ್ ಲೀಡರ್? ಈ ಚಿನ್ಕುಳಿ ಕತೆನೆಲ್ಲ ಆಟ ಆಡೋ ಮಕ್ಕಳುಗಳಮ್ಮ, ನಮ್ಮ ಹತ್ರ ಬೇಡ. ಮಗಲೇ ಮಗ, ನಿಮ್ಮ ಹತ್ರ ಹೇಳಿದೆ, ಫೋನ್ ಕೊಡಿ ಕೊಡಿ. ಈ ಕಾಲ್ ಡೀಟೇಲ್ ಹೇಳುತ್ತೆ ದರೋಡೆ ಹೆಂಗಾಗಿದೆ ಅಂತ. ನೋಡಿದ ತಕ್ಷಣ ಗನ್ ಎತ್ಬಿಟ್ಟ, ನನ್ಗನ್ ತೆಗೆದ್ರೆ ನೀನ್ ಮೂರ್ ಛೋ ಬಿಡ್ತೀಯ. ಚಲ್ ಪಿಚಾ ಚಲ್ ಫಟ್ ಫಟ್. ರಸ್ತೆ ಬಸ್ 10 ಮಿನಿಟ್ ಪಹಚತಿ. ಇಧರ್ ತೀನ್ ಆದ್ಮಿ ಹೈ ಔರ್ ತೀನೋ ಬಹುತ್ ಅಚ್ಚೆ. ನಹೀಂ ನಹೀಂ ನಹೀಂ, ದೋ ಗಂದಾ ಹೈ ಏಕ್ ಬಂದಾ ಹೈ. ಮೇರೆ ಕೋ ಡೌಟ್ ಲಗ್ ರಹಾ ಹೈ, ಯೇ ಲಡ್ಕಿ ಕಿಸಿ ಕೋ ಇನ್ಫಾರ್ಮೇಶನ್ ದೇ ರಹಿ ಹೈ. ಛಪ್ ಬಗಾ ಇಂದೆ ಗಂದತ್ ಕೋ ಮೋಮ್ರತ ಹೈ, ಯಾವಾಗ್ಲೂ ನಂದೆಲ್ಲಿ ಇಡ್ಲಿ ಅಂತ. ಓ ಗ್ಯಾ, ಏಕ್ ಸೆಲ್ಫಿ ಲೇ ಲೇಂಗೆ ಸರ್ ನಾನು? ಏ ಹೋಗಾ ಕಡೆ, ಸ್ಮೈಲ್ ಪ್ಲೀಸ್. ಯಾರ್ ಸರ್ ಇವಳು? ಗಾಡಿ ಮೇ ಕ್ಯಾ ಕ್ಯಾ ಸಬ್ ಪುಟಾ ದೋ. ಆ ಒಂದೇ ಒಂದು ಫೋನ್ ಕಾಲು ನಿನ್ನ ಆ ರಾಬರಿ ಮಾಡಿರೋ ಗ್ಯಾಂಗ್ ಲೀಡರ್ ಆಗಿ ಮಾಡುತ್ತೆ. ಇಷ್ಟು ವರ್ಷ ನಡೆದಿರೋ ಎಲ್ಲ ದರೋಡೆಗಳಿಗೂ ನಿನ್ನೇ ಲಿಂಕ್ ಮಾಡತ್ತೆ. ಆಮೇಲೆ ACP ಮನೆಯಲ್ಲೇ ಇದ್ದು ಅವ್ರನ್ನ ಮರ್ಡರ್ ಮಾಡೋದಕ್ಕೆ ಸ್ಕೆಚ್ ಹಾಕಿದ್ದೆ. ಸಾಕು ಕಣ, ಸಾಕು ಕಣ, ಇನ್ನೊಂದು ಮಾತಾಡಿದ್ರು ನನ್ನ ಹಾರ್ಟ್ ಹೊಡೆದೋಗುತ್ತೋ. ನೀನ್ ಇಂತ ಕ್ರಿಮಿನಲ್ ಅಂತ ನನ್ ಗೊತ್ತಿರ್ಲಿಲ್ಲಪ್ಪ. ಕನ್ನಡ ಕನ್ನಡ ಅಂತ ನನಗೆ ಗಣ್ಣಿಟ್ಟು ಫೈರ್ ಮಾಡ್ತಾ ಇದೆಯಲ್ಲ ಅಪ್ಪ. ಈಗೇನೋ ಮಾಡ್ಬೇಕು. ಏನ್ ಮಾಡ್ಬೇಕು ಸರ್? ಇದೆಲ್ಲ ಬೇಕಿತ್ತ ನಿನ್ಗೆ? ಮೊದಲು ನಾನ್ ರಿಕ್ವೆಸ್ಟ್ ಮಾಡ, ನೀನು ಗಾಂಚಲಿ ನಮಗಾದಿರೋದೇ ಅದು ಸರ್. ಯುವರಾಜ್ರೆ, ನಮ್ಮಿಂದ ತಪ್ಪಾಯ್ತು, ದಯವಿಟ್ಟು ಕ್ಷಮಿಸ್ಬಿಡಿ. ನಿಮ್ ತಪ್ಪನ್ನೆಲ್ಲ ಉಫಿ ಮಾಡ್ಬೇಕು ಅಂದ್ರೆ ನಮ್ ಹುಡುಗಿ ಜೊತೆ 5 ನಿಮಿಷ ಮಾತಾಡ್ತು. ನಿಮ್ಮ ರೂಮಿಗೆ ಕರ್ಕೊಂಡ್ ಬಿಟ್ಬಿಟ್ಟಪ್ಪ. ಮಾಮನ್ ಕೆಲ್ಸ ಮಾಡ್ಬೇಡ, ಹೇಳಿದ ಕೆಲ್ಸ ಮಾತ್ರ ಮಾಡ. ನಿಮ್ಮ ಅಪ್ಪಣೆ ನಮ್ಮ ತಲೆ ಮೇಲೆ. ತುಂಬಾ ಬಗ್ಬೇಡ ಮಗು. ಆಯ್ತಪ್ಪನೆ, ನಾಳೆ ಅವ್ರನ್ನ ಒಪ್ಪಿಸ್ಲಿಲ್ಲ ಅಂದ್ರೆ. ತ್ರಿಷಾ ಬೇಟ, ತ್ರಿಷಾ ಬೇಟ, ಮೇರೆ ಬಾತ್ಸುನ ಪ್ಲೀಸ್, ತೋಕ್ತರ ಲೌಕಿಲಿ 5 ಮಿನಿಟ್ಸ್ ದೇ ಸಕ್ತಾ ಹೋನೆ. ತ್ರಿಷಾ ಬೇಟ, ತ್ರಿಷಾ ಬೇಟ, ಮೇರೆ ಬಾತ್ಸುನ ಪ್ಲೀಸ್. ಎಲ್ರೂ ಇನ್ನೋಸೆನ್ಸ್ ನು ಅಡ್ವಾಂಟೇಜ್ ಆಗಿ ತಗೊಳ್ಳೋದಲ್ಲ. ಅವರು ಸರ್ವೆಂಟೇ ಆದ್ರೂ ಅವ್ರಿಗೂ ಮನಸ್ಸಿರುತ್ತೆ ಅಂತ ಮನುಷ್ಯತ್ವಕ್ಕೆ ರೆಸ್ಪೆಕ್ಟ್ ಕೊಟ್ಟು ಇಲ್ಲಿವರೆಗೂ ಬಂದಿರೋದು. 5 ನಿಮಿಷದಲ್ಲಿ ತಗೊಂಡಿದ್ ನನ್ ರಾಂಗ್ ಜಜ್ಮೆಂಟ್ ಫೈನಲಿ 5 ನಿಮಿಷದಲ್ಲೇ ಮುಗ್ದು ಹೋಗ್ಲಿ. ತ್ರಿಷಾ, ಈ ಸಮಾಜದಲ್ಲಿ ಎಲ್ರು ನಿನ್ ತರಾನೇ ಇರಲ್ಲ, ರೌಡಿಗಳಿಗೆ ರೌಡಿ ತರಾನೇ ಎಕ್ಸ್ಪ್ಲೈನ್ ಮಾಡ್ಬೇಕು. ಅರ್ಥ ಮಾಡ್ಕೋ ಜೀವನಾನ, ನಾನ್ ನಿಮ್ಗಿಂತ ಚೆನ್ನಾಗೆ ತಿಳ್ಕೊಂಡಿದ್ದೀನಿ. ಇಲ್ಲಿ ನಿಂತ್ ನೋಡೋರ್ಗೆಲ್ಲ ಆ ಕಡೆ ಇರೋರೆಲ್ಲ ಶತ್ರುಗಳಾಗೆ ಕಾಣೋದು. ಈಗ ನನ್ ಪರಿಸ್ಥಿತಿನೂ ಸೇಮ್ ಟು ಸೇಮ್. ನಿನ್ ಮನ್ಸಿದ್ದ ಬಾಡನ ತೆಗೆದು ನೋಡು, ನನ್ನಷ್ಟು ನಿನ್ನ ಪ್ರೀತಿಸೋರು ಯಾರು ಸಿಗಲ್ಲ. ರೌಡಿಗಳು ಎಕ್ಸ್ಕ್ಯೂಸ್ ಬಗ್ಗೆ ಮಾತಾಡ್ಲೇಬಾರ್ದು. ನನ್ನ ಪ್ರೀತಿನ ಪಡೆಯೋ ಯೋಗ್ಯತೆ ನಿನ್ಗಿಲ್ಲ ಅಂತಾನೆ ಆ ದೇವ್ರು ನಮ್ಮಿಬ್ರ ಮಧ್ಯೆ ಈ ಬಾರ್ಡರ್ ಹಾಕಿರೋದು. ಅದನ್ನ ಕ್ರಾಸ್ ಮಾಡಕ್ಕೆ ಈ ತರ 1000 ಪ್ಲಾನ್ಸ್ ಮಾಡಿದ್ರು ಐ ಡೋಂಟ್ ಕೇರ್. ಇನ್ನು 1 ನಿಮಿಷನೂ ಆಗಿಲ್ಲ,
ಆಯ್ತಾ, ಇನ್ನೂ ಉಳಿದಿರೋದನ್ನೆಲ್ಲ ಮುಗಿಸ್ಬಿಡು. ನಿನ್ನ ಉಸಿರು ಕೂಡ ನನಗೆ ಇರಿಟೇಟ್ ಮಾಡ್ತಾ ಇದೆ. ಇವತ್ತಿಗೆ ಈ ಒಂದು ನಿಮಿಷ ಸಾಕು, ಮಿಕ್ಕಿದ ನಾಲ್ಕು ನಿಮಿಷನ ಆದಷ್ಟು ಬೇಗ ಮುಗಿಸ್ತೀವಿ. ನನಗೆ ಗೊತ್ತು ನಿಮಗೆ ಎರಡ್ ಮುಖ ಇದೆ ಅಂತ. ಯು ಚೀಟ. ನಿನ್ನ ಮುಖ ಸುಟ್ಟೋದಂಗಿದೆ, ಅವಳು ಬೆಂಕಿ ತರ ಹೋಗ್ತಾವಳೆ, ಏನಾಯ್ತಾಳ ಏನಾಯ್ತಾಳ? ಸರ್, ಜ್ವಾಲಾಮುಖಿ ಎಷ್ಟು ಅಗ್ರಸವಾಗಿರುತ್ತೋ ಅದಕ್ಕಿಂತ ಹುಡುಗಿರ ಕೋಪ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಡೇ ಅದ್ರಲ್ಲಿ 10% ಜ್ವಾಲೆನೂ ಇರಲ್ಲ, ಹುಡುಗಿರಿಗೆ ಕೋಪನೂ ಇರಲ್ಲ. ಏನು ಹೇಳಿದೆ ಅವನು? ಬನ್ನಿ ಸರ್ ಹೋಗೋಣ. ನನಗಂತೂ ಒಂದು ಅರ್ಥ ಆಗಲಿಲ್ಲ. Hi, Papa. Hi, Trisha. I'm ready. Oh, thank you, Papa. Are you happy there, Magla? Haan, main theek hu, Papa. Very nice. Take care. I'll call you later. Bye. Bye, Papa. Samalka. Namaskar, sir. Namaskar. ತ್ರಿಷಾ, ನೀನು ನಿಂತರ ನಡ್ಕೋತಿಲ್ಲ. ನಾನೇನು ಅಂತ ನಿಮ್ಮಿಂದ ತಿಳ್ಕೋಬೇಕಾಗಿಲ್ಲ. ಅಂಡ್ ಆಲ್ಸೋ, ನೀವು ಕರೆದಾಗ್ಲೆಲ್ಲ ಒಂದೊಂದೇ ನಿಮಿಷ ಟೈಮ್ ಕೊಡಕ್ಕಾಗಲ್ಲ. ಪದೇ ಪದೇ ಒಂದ್ ನಿಮಿಷ ಕೊಡು ಅಂತ ಕೇಳಿ. ತ್ರಿಷಾನ ರಾಜಸ್ಥಾನ ಕಳಿಸ್ತಾ ಇದ್ದೀನಿ. ಏನೋ ಲವ್ ಹೋಗಿ ಇವು ಸ್ವಲ್ಪ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾಳೆ. ಆ ಹುಡುಗ ಅಲ್ಲಿಗೂ ಬರೋ ಚಾನ್ಸ್ ಇದೆ. ಅವಳು ಮಚ್ಚೂರು ಹುಷಾರಂಗ. ತ್ರಿಷಾ ಸಾರಿ, ತ್ರಿಷಾ ಸ್ವಲ್ಪ ಲೇಟ್ ಆಯ್ತು. ಉಳಿದಿರೋ ಮೂರ್ ನಿಮಿಷದ ಬಗ್ಗೆ ಮಾತಾಡಿ. ನಿಮ್ ಪಕ್ಕ ನಿಂತ್ಕೊಳ್ಳಕ್ಕೂ ಅಸಹ್ಯ ಆಗ್ತಾ ಇದೆ. ನಕ್ಷತ್ರ ಅಂತ ಹೇಳಿದ ಪ್ರೀತಿನೇ ಇವತ್ತು ಅಸಹ್ಯ ಆಗ್ತಿದೆ ಅಂದ್ರೆ ನಾನೇನ್ ಹೇಳಿ ತ್ರಿಷಾ?
ನಿಮ್ಗೊಂದು ವಿಷಯ ಹೇಳ್ಬೋದಾ? ಹೇಳಿ. ಎಷ್ಟೋ ಹುಡುಗಿಯರಿಗೆ ಮಳೆ ಅಂದ್ರೆ ತುಂಬಾ ಇಷ್ಟ, ಮತ್ತೆ ಕೆಲವರಿಗೆ ಟೆಡೀಸ್ ಇಷ್ಟ ಆಗುತ್ತೆ, ಮತ್ತೆ ಕೆಲವರಿಗೆ ಪೆಟ್ಸ್, ಕೆಲವರಿಗೆ ಬೀಚ್ ಇಷ್ಟ. ಹೀಗೆ ಒಂದಲ್ಲ ಒಂದು ಇಮೋಷನ್ಸ್ಗೆ ಹುಡುಗಿಯರು ಕನೆಕ್ಟ್ ಆಗಿರ್ತಾರೆ. ಹಾಗೆ ನನ್ನ ಇಮೋಷನ್ಸ್ ಈ ಸ್ಟಾರ್ಸ್, ಅಲ್ಲಿ ಎರಡು ಸ್ಟಾರ್ಸ್ ಕಾಣಿಸ್ತಿದ್ಯಲ್ವಾ, ಅದು ಪಪ್ಪ, ಸೆಕೆಂಡ್ ಒನ್ ನಾನು. ನಾನು ಚಿಕ್ಕವಳಾಗಿದ್ದಾಗ ಅಲ್ಲಿ ಅಮ್ಮನ ಸ್ಟಾರ್ ಕೂಡ ನಮ್ಮ ಜೊತೆಲೇ ಇತ್ತು. ಅಪ್ಪ ಎಲ್ಲೇ ಹೋದ್ರೂ ಅಮ್ಮ ಜೊತೆಲೇ ಇದ್ದಾರೆ ಅನ್ನೋ ಧೈರ್ಯ ಇರ್ತಿತ್ತು ವಿಕ್ರಮ್. ಒಂದಿನ ಅಮ್ಮನ್ನ ಅಲ್ಲೂ ಕಳ್ಕೊಂಡೆ ವಿಕ್ರಮ್. ನಿಮ್ಗೆ ಒಂದು ಸರ್ಪ್ರೈಸ್ ಗೊತ್ತಾ? ಆ ಸ್ಟಾರ್ಸ್ ಪಕ್ಕ ಒಂದು ಚಿಕ್ಕ ಸ್ಟಾರ್ ಕಾಣ್ತದೆ ಅಲ್ಲಿ ನೋಡಿ, ಅದು ನಿನ್ನೆವರೆಗೂ ಅಲ್ಲಿರ್ಲಿಲ್ಲ, ನೀವು ಕೂಡ ನನ್ನ ಮನಸ್ಸಲ್ಲಿ ಇರಲಿಲ್ಲ. ಈಗ ಆ ನಕ್ಷತ್ರನೇ ನೀವು ಅಂತ ನನ್ನ ಮನ್ಸು ಹೇಳ್ತಿದೆ. ಪ್ಲೀಸ್ ನನಗೊಂದು ಪ್ರಾಮಿಸ್ ಮಾಡಿ, ನಮ್ಮ ಗ್ರೂಪ್ ಬಿಟ್ಟು ನೀವು ಯಾವತ್ತೂ ಹೋಗಬಾರ್ದು. ಅಲ್ಲಿ ಜಾಗ ಕೊಟ್ಟಿದ್ದಕ್ಕೆ. ಆ ಸಣ್ಣ ನಕ್ಷತ್ರ ಈಗ ದೊಡ್ಡದಾಗಿದೆ ಅಂದರೆ ನಾನೆಷ್ಟು ಲವ್ ಮಾಡ್ತಿದ್ದೀನಿ ಅಂತ ಅದು ಹೇಳ್ತಿದೆ. ಅದನ್ನು ನೋಡಿ ಅಸಹ್ಯ ಅಂತಿದೆಯಲ್ಲ. ನೋಡಿ, ನಾನೇ ದುಡುಕಿ ನಿಮ್ಮನ್ನ ಎಲ್ಲೆಲ್ಲಿಗೂ ಹೋಲಿಸ್ಬಿಟ್ಟೆ. ನಿಜವಾಗ್ಲೂ ಈಗ ಇನ್ನೂ ಹಿಂಸೆ ಆಗ್ತಾ ಇದೆ. ಉಳಿದಿರೋ ಟೈಮ್ಗೆ ನಾನೇ ಕಾಲ್ ಮಾಡ್ತೀನಿ. ನಿಂತ್ಕೋ. ಅವಳೆಷ್ಟೇ ನಿನ್ನ ಬೈದ್ರು ಅವಳನ್ನ ಮಾತ್ರ ನೀನ್ ಬಿಟ್ಕೊಡ್ಬೇಡ. ಬಿಟ್ಕೊಡೋದು ಪ್ರೀತಿನಾ ಸರ್? ಸಬಸ್ವಿಕೆ, ಇನ್ನ ಮೇಲೆ ನಿನ್ನ ಪ್ರೀತಿಗೆ ನಾನೇ ಬಾರಿಗಾರ್ಡ್. ಆ ಹುಡುಗಿನ ಕನ್ವಿನ್ಸ್ ಮಾಡೋದು ನಿನ್ನ ಕೆಲ್ಸ, ಎಸಿಪಿನ ಡೀಲ್ ಮಾಡೋದು ನನ್ನ ಕೆಲ್ಸ. ಹೌದಾ? ಅವಳು ಒಳ್ಳೆ ರೀತಿ ಬಂದ್ರೆ ಓಡಿಸ್ಕೊಂಡು ಹೋಗು, ಹಠ ಮಾಡಿದ್ರೆ ಹಾರಿಸ್ಕೊಂಡು ಹೋಗು. ಇಷ್ಟು ದಿವಸ ಡ್ರೈವರ್ ಅಂತ ಡಿಗ್ರೇಡಲ್ಲಿದ್ದೆ, ಇನ್ನು ಮುಂದೆ ಫೇಸ್ ಟು ಫೇಸ್ ನಾನ ಅವನ ನೋಡ್ತೀನಿ. ಹೆಂಗ್ ಸರ್ ನಿಮಗೆ ಅಷ್ಟೊಂದು ಧೈರ್ಯ? ಅದಕ್ಕೆ ಅನ್ಸುತ್ತೆ ಮ್ಯಾಕ್ಸಿಮಮ್ ಕ್ರೈಮ್ ಎಣ್ಣೆ ಹೊಡೆದ ಮೇಲೆ ಆಗೋದು. ಏಯ್, ಸಿಂಹ ಮಲಗಿದ್ರು ಸಿಂಹನೆ, ಎದ್ದಿದ್ರು ಸಿಂಹನೆ, ಎಣ್ಣೆ ಹೊಡೆದ್ರು ಸಿಂಹನೆ. ಸಿಂಹನ ಒಂದು ಸ್ಮಾಲ್ ಚೆಕಿಂಗ್, ಇದು ಯಾರು? ಮರಿ, ನಾವ್ ಇಸ್ತ್ರಿಯಲ್ಲಿ ನೂರಕ್ಕೆ 103. ವಾಸ್ಕೋರಿ ಗಾಮ ಅಲ್ವೇನೋ ಸರ್, ನೀವ್ ಸಿಂಹನೆ? ಸಿಂಹ ಅದ್ರಿ ಸಿಂಹ ತಗೊಂಡೇನು ಬೆಣ್ಣೆ ಮರು ಬ್ಯಾಲಿ ಯಾಯಿ ಬ್ಯಾಗ್ ಮಿಲ್ಗ್ಯಾ ಸಾಕುದೇನದ? ಹಾ ಠೀಕ್ ಐ, ಸಾಕುದಿದ ಸರ್. ಸರ್ ಎದ್ದಳಿ ಸರ್. ನಿಮ್ಮ ಮಲಿದ್ರು ಸಿಮರೆ, ಎದಿದ್ರು ಸಿಮರೆ, ಕೊಡೋಲ್ಲ ಜನ, ಯಾರನ್ನ ಶೂಟ್ ಮಾಡ್ಲಿ? ಏನ ನಿನ್ಲೆ, ಒಂದು ಫುಲ್ ಬಾಟ್ಲ್ ನಿಶಾನ ಅರ್ಧ ಬಾಟ್ಲ್ ವಾಟರ್ ಅಲ್ಲಿ ಇಳಿಸ್ಬಿಟ್ಟಲ್ಲ. ನನ್ ಬ್ಯಾಗ್ ಮನೆಗೆ ವಾಪಸ್ ಬಂದಿದೆ ಸರ್. ಬ್ಯಾಗ್ ಮನೆಗೆ ಬಂದ ತಾನೆ, ಖುಷಿ ಪಡಲ್ಲ ಸರ್? ಅದ್ರಲ್ಲಿ ನಂದು ತ್ರಿಷಾದು ಲೈಫೇ ಇದೆ ಸರ್. ಅದ್ ಏನಾದ್ರೂ ಅವ್ರ ಕೈಗೆ ಸಿಕ್ಕಾಕೊಂಡ್ರೆ ಬೆಳಗ್ಗೆ ಬೀಳೋ ಬೀದಿ ಹೆಣಾನೇ ನಿಮ್ದು. ಯಾಕ್ರೋ ಯಾಕ್ರೋ, ನಿಮ್ ಶೋಕಿಗೋಸ್ಕರ ನಿಮ್ ಲೀಲೆಗಳನ್ನೆಲ್ಲ ವಿಡಿಯೋ ಮಾಡಿ ಊರಿಗೆಲ್ಲ ಫ್ರೀ ಶೋ ಕೊಡ್ತೀರಾ? ಅನುಭವಿಸ್ರಿ ಇವಾಗ. ಅಯ್ಯೋ ಇರಪ್ಪ, ಒಂದ್ ತಾಟಿ ಹೋಗ್ತೀನಿ. ಎಲ್ಲ ಬಾಯ್ಗೆ ಬರೋ ಟೈಮಲ್ಲಿ ಇಟ್ಕೋಬೇಕಾ? ಬನ್ನಿ ಸರ್. ದಾರು ಅಲ್ಲ ಅಮೇರಿಕ ಮಲು. ಅಮೇರಿಕ ಸೆ? ಎಸ್, ಎಲ್ಲ ನಿನಗೆ ಮಂಚ. ಅಮೇರಿಕಾ ಮೇಲೆ ಲೋಕಲ್ ಮಾಲ್ ಭೀ ಮಿಲ್ತಾ ಹೈ ಕ್ಯಾ? ಅಮೇರಿಕಾದಲ್ಲಿ ಟ್ರಮ್ ಏನು ವಿಸ್ಕಿ ಓಸಿ ಪೀಡಿ ಲೇ ಪೀಪಿ ನಗರದ
ಅನ್ನಿಸ್ತಿಕ್ತಳಿಂಗೆ ತೂ ಕಚ ರೌಡಿ ಸ್ವಾರ್ಥಿ ಈಗ ಚೀಟರ್ ಅಂತಾನು ಪ್ರೂವ್ ಆಗೋಯ್ತು. ಇನ್ನು ಯಾವ್ಯಾವ ಗುಣಗಳಿದೆ ಅಂತ ಹೇಳ್ಬಿಡು. ನಿನ್ನಂತವನ್ನ ನನ್ನ ಫ್ಯಾಮಿಲಿ ಜೊತೆ ಕಂಪೇರ್ ಮಾಡ್ಬಿಟ್ನಲ್ಲ ತ್ರಿಷಾ. ನಿನ್ ಕೈ ಮುಗಿ ಕೇಳ್ಕೊಂತೀನಿ, ನನ್ನ ಬಿಟ್ಬಿಡು ಪ್ಲೀಸ್. ತ್ರಿಷಾ, ಈ ವಿಷಯನ ಹೇಳಕ್ ತುಂಬಾನೇ ಟ್ರೈ ಮಾಡಿದೆ, ಅಷ್ಟ್ರಲ್ಲಿ ನೀನೇ ನನಗೆ ಪ್ರಪೋಸ್ ಮಾಡಿದೆ. ಪ್ರೀತಿ ಸಿಕ್ತು ಅಂತ ಸ್ವಾರ್ಥಿ ಆದೆ, ನಿಜ. ಆದ್ರೆ ನನ್ನ ಪ್ರೀತಿಯಲ್ಲಿ 1% ಫೇಕ್ ಇಲ್ಲ ತ್ರಿಷಾ. ನಿನಗೆ ಡೌಟ್ ಇದ್ರೆ ಸಾಕ್ಷಿನ ಕೇಳು ಪ್ಲೀಸ್. ವಿಕ್ರಮ್, ಮತ್ತೆ 3 ನಿಮಿಷ ಇದೆ ಅಂತ ಟಾರ್ಚರ್ ಕೊಡ್ಬೇಡ. ನಿಂಗೆ ಎಷ್ಟು ದುಡ್ಡು ಬೇಕು ಕೇಳು, ಪಾಪಂಗೆ ಹೇಳಿ ಕೊಡಿಸ್ತೀನಿ. ತೆಗೆದು ಎದುರಿಡಲು ಸಾಧ್ಯವೇ? ಮನಸ್ಸಿನ ನೋವು ತಿಳಿಯದಿರೋ ಚೆಲುವೆಯ ನೀತಿ ನ್ಯಾಯವೇ? ಇದೇನಿದು ಕಣ್ಣ ಒಳಗೆ ಹನಿ ಹನಿ ನೀರು, ಎದುರಿರು ಪ್ರೀತಿ ಮೋಡ ಹೊಡೆದವ ಜಾರು ವಿದಾಯ ಅವಳಿಗೆ ವಿಷಾದಾನೆ ಉಳಿದೋಯ್ತು ನನಗೆ. ಹೃದಯ ಬೆಚ್ಚೂರು ಸುಮ್ಮನಿರಲಿ, ನೀ ಅವಳ ಹಿಂದೆ ಹೋಗದಿರು. ಪದೇ ಪದೇ ಆಘಾತ ಸಹಿಸಲು ಆಗುತ್ತ, ಕಣ್ಣೀರಿಗೆ ಕೆನ್ನೆಯುತ್ತಾನೆ ಎಂದು ಸ್ವಂತ. ಹೃದಯ ಚೂರು ಸುಮ್ಮನಿರು, ನೀವಳ ಹಿಂದೆ ಹೋಗದಿರು. ಹೇಗಿದೆಯೋ? ನೀನು ಆರಾಮಾಗಿದೆಯಾ ತಾನೇ? 2 ದಿನ ಆಯ್ತು ಫೋನೇ ಮಾಡಲಿಲ್ಲ. ಯಾಕೋ ಒಂಥರ ಸಂಕಟ ಆಗ್ತಿತ್ತು ಕಣ. ನೀನು ಆರಾಮಾಗಿದೆಯಾ ತಾನೇ? ಅದೆಂಗಮ್ಮ, ಅಮ್ಮನಿಗೆ ಅರ್ಥ ಆಗೋ ನೋವು ಪ್ರೀತ್ಸವ್ರಿಗೆ ಅರ್ಥನೇ ಆಗಲ್ಲ. ಎಲ್ಲನೂ ಪ್ರೀತ್ಸವ್ರಿಗೆ ಅರ್ಥ ಆಗಿದ್ರೆ ತಾಯನ್ನೋ ಸ್ಥಾನಕ್ಕೆ ಅರ್ಥನೇ ಇರ್ತಿರ್ಲಿಲ್ಲ ಕಣ. ತ್ರಿಷಾ ಸಿಕ್ಕಿದ್ಲ? ಏನಂದ್ಲು? ನಾನು ಮೋಸ್ಕರ ಅಂತೆ, ದುಡ್ಡು ಕೊಡ್ತೀನಿ ಬಿಟ್ಟು ಹೋಗು ಅಂದ್ಲು. ನನ್ನ ಕೈಲಿ ತಡ್ಕೊಳಕ್ಕಾಗ್ಲಿಲ್ಲ, ಹೊಡೆದ್ಬಿಟ್ಟೆ. ವಿಕಿ, ಯಾಕೋ ಯಾಕೆ ಹೊಡೆದೆ? ತಪ್ಪು ವಿಕಿ, ತಪ್ಪೇ ಅಮ್ಮ. ಮಿಡಲ್ ಕ್ಲಾಸ್ನವ್ರಿಗೆಲ್ಲ ಪ್ರೀತಿಸೋ ಯೋಗ್ಯತೆನೇ ಇಲ್ವಾ? ನಾವೇನು ಪ್ರೀತಿಸ್ಲೇಬಾರ್ದ? ನಾವೆಲ್ಲ ಏನು ದುಡ್ಡುಗೋಸ್ಕರ ಪ್ರೀತಿ ಮಾಡ್ತೀವಿ? ಅವಳಿಗೆ ಹೇಳು, ಪ್ರೀತಿ ಇರೋದೇ ಮಿಡಲ್ ಕ್ಲಾಸ್. ಸರಿ, ಆದ್ರೆ ಅವಳ ಹತ್ರ ಸಾರಿ ಕೇಳ್ಕೊಂಡೇ ಬರ್ಬೇಕು. ಅಮ್ಮ, ನೀನ್ ಸಾರಿ ಕೇಳ್ಕೊಂಡೇ ಬರ್ತೀಯ, ಓಕೆನಾ?
ಭಯ ಪಡಕ್ ಹೋಗ್ಬೇಡ ತ್ರಿಷ. ಸ್ವಾಭಿಮಾನನ ಬಿಟ್ಟು ಭಿಕ್ಷೆ ಬೇಡ ತರ ಮಾಡೋದು ಈ ಪ್ರೀತಿ ಮಾತ್ರ. ಈ ಪೇನ್ ಇದೆಯಲ್ಲ, ಈ ಪೇನ್ ನಾನು ಸಾಯೋವರೆಗೂ ನಾನು ಬಿಟ್ಟು ಹೋಗಲ್ಲ. ಯಾಕೆ ಅಂದ್ರೆ ನಾನಷ್ಟು ಡೀಪಾಗಿ ಹೋಗ್ಬಿಟ್ಟಿದ್ದೀನಿ. ದುಡ್ಡು ಅಂದಿಯಲ್ಲ, ದುಡ್ಡು ಸೇಲ್ ಆಗೋದು ಕಿಡ್ನಿ ಹೃದಯ ಅಲ್ಲ. ನೀನು ತುಂಬಾ ಆನೆಸ್ಟ್ ಅಂತ ಕೇಳ್ತಾ ಇದ್ದೀನಿ. ಹೃದಯದಿಂದ ಪ್ರೀತಿ ಹೇಳಿದವಳೆ ನೀನು. ಅದೇ ಹೃದಯ ನನ್ನ ಪ್ರೀತಿ ಸುಳ್ಳು ಅಂತ ಹೇಳಿದ್ರೆ ವಿಕ್ರಮ್ ನಿನ್ನ ಲೈಫಲ್ಲ, ಈ ದೇಶದಲ್ಲೇ ಇರಲ್ಲ. ತ್ರಿಷಾ, ನನಗೆ ಗೊತ್ತಾಗಲೇಬೇಕು. ನಿಮಗೆ ಏನು ಕೇಳಿಸ್ತಾ ಇದೆ? ನಿಮ್ಮ ಹಾರ್ಟ್ ಬೀಟ್. ಪೊಲೀಸ್ ಸರ್, ಸರ್ ನಮ್ಮನ್ನೋದು ನಿಮಗೊಂದು ವೆಪನ್, ಅದನ್ನು ಯೂಸ್ ಮಾಡಿಕೊಂಡು ಫೋಟೋಸ್ ವಿಡಿಯೋಸ್ ಮಾಡ್ಕೊಳ್ಳೋದು, ಫೈನಲ್ ಪೇರೆಂಟ್ಸ್ ಹತ್ರ ಒಂದು ಅಮೌಂಟ್ಗೆ ಸೆಟಲ್ ಮಾಡ್ಕೊಳ್ಳೋದು. ಇನ್ನಂಥ ಮಿಡಲ್ ಕ್ಲಾಸ್ನವ್ರಿಗೆ ಇದೊಂದು ಬಿಸ್ನೆಸ್ ಅಲ್ವಾ ಸರ್? ಮಾತಿಗೆ ಬೇಡ. ಸಬ್ ಠೀಕ್ ಹೋ ಜಾಯೇಗಾ, ಆಪ್ ಯಹಾಂ ಪೆ ವೇಟ್ ಕೀಜಿಯೇ. ಸೀಮಾ, ಸಿಲಿಂಡರ್ ಲೇಕೆ ಆನಾ. ಸಾರಿ ಸಾಕ್ ಬಿಡ್ತೀನಿ. ಸಾರಿ, ನಿಮ್ ಹೆಂಡತಿನೇ ಆದ್ರೂ ನನಗೆ ನೋವಲ್ಲಿರೋದು ಒಂದು ಹೆಣ್ಣು ಅಂತ ಅನ್ನಿಸ್ತು. ನಿಮ್ಮಂತ ಹೈ ಕ್ಲಾಸ್ ಜನ ಫಾರ್ಮಾಲಿಟೀಸ್ ನ ನೋಡ್ತೀರಾ, ನಮ್ಮಂತ ಮಿಡಲ್ ಕ್ಲಾಸ್ ಜನ ಆಗ್ತಾ ಇರೋ ನೋವು ಬಗ್ಗೆ ಯೋಚನೆ ಮಾಡ್ತೀವಿ. ನಾವ್ ಎಷ್ಟೇ ಮಿಡಲ್ ನಲ್ಲಿ ಇದ್ರು ನಿಜವಾದ ಕ್ಲಾಸ್ ಜನ ಸರ್. ಈಗ ನಿಮ್ ತೃಪ್ತಿ ಆಗೋರ್ಗೂ ಹೊಡಿರಿ ಸರ್, ಹೊಡಿರಿ ಸರ್. ಬಧಾಯಿ ಹೋ ಮೇರಾ ಬಚ್ಚಾ, ಇಟ್ಸ್ ಎ ಬೇಬಿ ಬಾಯ್, ಕಂಗ್ರಾಚುಲೇಷನ್ಸ್.
ಪ್ರೀತಿ ಮಾತ್ರ ಪ್ರೀತಿನ ಉಳಿಸೋದು ಅಂತ ಪ್ರೂವ್ ಮಾಡಿಬಿಡಿ. ಥ್ಯಾಂಕ್ಸ್. ಕೆಲಸ ಮಾಡಬೇಕು, ಆ ಕೆಲಸ ಮಾಡಬಾರ್ದು ಅಂತ ಅಂದರೆ ಡಾಕ್ಟರ್ಸ್, ಆಫೀಸರ್ಸ್, ಡಿಪಾರ್ಟ್ಮೆಂಟಲ್ಲಿರೋರು ಎಲ್ಲ ಕೆಲಸ ಬಿಟ್ಟು ಬರೀ ದೇವಸ್ಥಾನದಲ್ಲಿ ಜಪ ಮಾಡ್ಕೊಂಡು ಕೂತಿರ್ಬೇಕಾಗತ್ತಷ್ಟೇ. ಏನಮ್ಮ ನೀನ್ ಮರ್ತಿಲ್ಲ ಅಲ್ವಾ, ಸುಮ್ನೆ ನಮ್ಮ ಹತ್ರ ನಾಟಕ ಮಾಡ್ತಾ ಇದೀಯಾ? ಮಾ ಸುಮ್ನಿರಮ್ಮ, ತಗೋ ಆ ಮಾಡು. ಇದು ನನಗೆ ಅಂತ ತಂದೆ, ನಿನಗೆ ಗೊತ್ತಿತ್ತ ನೀನು ಇದನ್ನ ತಿಂತೀಯ ಅಂತ. ಎಲ್ಲಾ ಲವರ್ಸ್ಗೂ ಮದ್ವೆನೆ ಕ್ಲೈಮ್ಯಾಕ್ಸ್ ಆಗಿದ್ರೆ ಅಪ್ಪ ಡೇಲಿ ಬಾರ್ಗ್ ಹೋಗ್ತಿದ್ರ? ಲವ್ ನನಗ ಅರ್ಥ ಆದ್ರು ಲವರ್ಗೆ ನಾನ್ ಅರ್ಥ ಆಗ್ಬೇಕಲ್ವಾ? ಬಂದೆಪ್ಪ. ಸಾರಿ, ನಿನ್ ಪ್ರೀತಿನ ತುಂಬಾ ಮಿಸ್ ಮಾಡ್ಕೊಂಡೆ. ಏನಾಯ್ತಪ್ಪ? ಅಪ್ಪ 12 lakhs ಪರ್ ಆ್ಯನಮ್. ಓಕೆನಾ? Congratulations! Sorry. Great, great. Appa, sign madla. By all means. Please do. Nankanda. All the very best. See ya. ಕೆಲಸ ಸಿಕ್ತು ಮಚ್ಚ, ನೆಕ್ಸ್ಟ್ ವೀಕೆ ಹೊರಡ್ತಿದ್ದೀನಿ. ಕಂಗ್ರಾಟ್ಸ್. ಥ್ಯಾಂಕ್ ಯು ಮಚ್ಚ. ಸೂಪರ್ ಮಗ. ಸಾರಿ ವಿಕೆ, ಯಾವಾಗಲೂ ನಾನೇ ಅಶೋಕ್ನ ಮಾತಾಡಿ ಮಾತಾಡಿ ನಿನ್ನ ಲವ್ಗೆ ನಾನು ವಿಲನ್ ಆಗ್ಬಿಟ್ಟೆ. ಸಾರಿ. ಯಾರ್ಯಾರು ಎಲ್ಲಿ ಹುದೋ ವಿಕ್ರಮ್ ಊರಿಗೆ ಬಂದವನೆ.
ಬನ್ನಿ 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 ಬನ್ನಿ. ನಮಸ್ಕಾರ. ನಮಸ್ತೆ. ಬನ್ನಿ ಕೂತ್ಕೊಳ್ಳಿ. ಹಾಯ್. ನಾನು ಒಂದು ನಿಮಿಷ ಬಂದೆ. ಸಾರಿ ಸಾರಿ, ನಾನು ನಿಮ್ಮನ್ನ ಕೇಳಬೇಕು. ನಿಮ್ಮನ್ನ ಎತ್ತಾಕೊಂಬರಕ್ಕೆ ನಮ್ಮ ಅಪ್ಪನೇ ಐಡಿಯಾ ಕೊಟ್ಟಿದ್ದು. ಏ ಕೋತಿ ಮೊಸರನ್ನ ತಿಂದು ಮೇಕೆ ಮೂತಿ ಗುರಿಸ್ತಂತೆ. ಏ ಜ್ಯೂಸ್ ಕೊಡ್ರಿ, ನೀರು ಕೊಡ್ತಿರಲ್ಲ ಪರವಾಗಿಲ್ಲ. ಮನೆ ಮಕ್ಕಳದು ದಶಾವತಾರ, ಇದು ಟಿ ವಿ ಅವತಾರ, 3D ಫಿಲ್ಮು, ಕಣ್ಣಿಗೆ ಒಂದು ಚುಚ್ಚುತ್ತೆ. ನನ್ನ ಕ್ಷಮಿಸಿ ಅಮ್ಮ. ಯಾಕಮ್ಮ ಚಾಕ್ಲೇಟ್? ನಿಜವಾಗ್ಲೂ ಮಗು ತರನೇ ಕಣೆ. ಅಮ್ಮ ವಿಕ್ರಮ್ ಅರ್ಥ ಮಾಡ್ಕೊಳ್ದೆ ತುರ್ಕಿ ತುಂಬಾ ಅವಮಾನ ಮಾಡಿದ್ದೀನಿ. ಸಾರಿ ಕೇಳಕ್ಕೂ ಭಯ ಆಗ್ತಾ ಇದೆ. ಈಗೇನು ಸಾರಿ ಕೇಳ್ಬೇಕು, ಅಷ್ಟೇ ಮದುವೆ ಆಗ್ಬೇಕು. ಅವನ್ನ ಕರಿತೀನಿ. ನಿಮಿಷ ಏನ್ರಿ, ವಿಕ್ಕಿ ಜೊತೆ ಮದುವೆ ಆಗ್ತಾಳಂತೆ, ಮಾತಾಡಕ್ ಬಂದಿದ್ದಾರೆ. ಹಾಗಾದ್ರೆ ಜ್ಯೂಸ್ ಕ್ಯಾನ್ಸಲ್ ಮಾಡ್ಬಿಡು, ಫುಲ್ ಬಾಟ್ಲ್ ತಗೊಂಡಿದ್ದೀನಿ. ಸುಮ್ಮನೆ ಯಾವಾಗಲೂ ತಮಾಷೆ ಹೇಳ್ದು, ಅವನ್ ರೇಗ್ಸೋಣ. ವಿಕ್ಕಿ ಸರ್, ವಿಕ್ಕಿ ಸರ್, ಫಾರಿನ್ಗೆ ಹೋಗ್ಬಿಟ್ಟು ಒಂದು ಬಿಳಿ ಜಿರ್ಲೆನೋ ಇಲ್ಲ ನೀಗ್ರೋನೋ ಮದ್ವೆ ಮಾಡ್ಕೊಂಡ್ ಬರ್ತೀನಿ ಅಂದ್ರಿ ಈಗ? ಅಮ್ಮ ನೆಕ್ಸ್ಟ್ ವೀಕ್ ನಾನು ಫಾರಿನ್ಗೆ ಹೋಗ್ತಿರೋದು ಗೊತ್ತಿತ್ತಾನೆ? ಏ ಪಾಪ ಕಣೋ, ಚಿಕ್ಕ ಮಗು ಅವಳು ಕಾಲಕ್ಕೆ ಬಿದ್ದು ಸಾರಿ ಕೇಳ್ತಾ ಇದ್ದಾಳೆ. ಮಾತಾಡ್ಸ್ಬಾ. ಯಾಕೋ ಮಾತ ಸಾಧಿಸ್ತಾ ಇದೆಯಾ? ಕರೆಕ್ಟ್ ಡಿಸಿಷನ್ ತಗೊಂಡಿರೋದು. ಇವನ್ನ ಹುಡ್ಕೊಂಡ್ ಬಂದ್ರಲ್ಲ ಅದಕ್ಕೆ ಅವನಿಗೆ ಇಷ್ಟ ಅಹಂಕಾರ. ಬ್ಯಾಕ್ಟೀರಿಯಾ ಸಾಯ್ತೆ ಅಂತ ಕಾಫಿನು ಕುಡಿಯಲ್ಲಮ್ಮ ಅವಳು. ನಾನು ಬಾಟಲ್ ಬ್ಲಡ್ ಹೋದ್ರು ಕೇರೆ ಮಾಡಲ್ಲ ಅಂತದ್ರಲ್ಲಿ ನಾವಿಬ್ರು ಹೆಂಗಮ್ಮ? 24 ಗಂಟೆ ಅವಳ ಹಿಂದೆ ಸುತ್ತಿದ್ರು. ಅವಳಿಗೂ ನನ್ನ ಪ್ರೀತಿ ಡ್ರಾಮ, ಸ್ವಾರ್ಥ, ಮೋಸ. ಪ್ರೀತಿನೇ ಕಾಣಿಸ್ಲಿಲ್ಲ ಅಲ್ವಾ? ಎರಡು ದಿನ ನಾನು ಫೋನ್ ಮಾಡಲಿಲ್ಲ ಅಂದಿದ್ದಕ್ಕೆ ಸಂಕಟ ಆಗ್ತದೆ ಕಣೋ. ಅಂದಿಲ್ಲ ಅದಮ್ಮ, ಪ್ರೀತಿ ಅಂದ್ರೆ ಅವಳ ಲವ್ ಈಗ ಲಕ್ ತರ ಕಾಣಿಸ್ತಿದೆ. ಅಂತ ಲಕ್ ನನಗೆ ಬೇಡಮ್ಮ. ವಿಕ್ರಮ್ ನೀ ಹೇಳ್ತಾ ಇರೋದು ನಿಜ. ಶೀ ಇಸ್ ವೆರಿ ಇನ್ನೋಸೆಂಟ್. ಆದ್ರೆ ಅವಳು ಪ್ರೀತಿನ ನನಗೆ ಅರ್ಥ ಮಾಡಿಸೋದಕ್ಕೆ ಇಲ್ಲಿ ತನಕ ಕರ್ಕೊಂಬರೋದಕ್ಕೆ ಅವಳು ಎಷ್ಟು ಸಫರ್ ಮಾಡಿದ್ದಾಳೆ ಅಂತ ನನಗೆ ಮಾತ್ರ ಗೊತ್ತು. ನೀವು ಹೇಳಿದ ಹಾಗೆ 23 ವರ್ಷ ನಾನೇ ಪ್ರಪಂಚ ಆಗಿದ್ದೆ, ಈಗ ಆ ಜಾಗದಲ್ಲಿ ನೀವಿದ್ದೀರ. ಮಗಳು ಲವ್ ಮಾಡ್ತಿದ್ದಾಳೆ ಅಂತ ಗೊತ್ತಾದ ತಕ್ಷಣ ಮೊದಲು ಮದುವೆ ಮಾಡಬೇಕು ಅನ್ನೋ ಪೇರೆಂಟ್ಸ್ ಮುಂದೆ ನನ್ನ ಮಗಳ ಲೈಫು ನನಗೂ ಮುಖ್ಯ ಅಂತ ಇಲ್ಲಿವರೆಗೂ ಬಂದಿದ್ದೀನಿ. ಸರ್ ಸರ್, ವಿಕಿ ಅಪ್ಪ ಅನ್ನೋ ಅಧಿಕಾರದಲ್ಲಿ ಹೇಳ್ತಾ ಇಲ್ಲ, ನಿನ್ ಬದುಕು ನಿನ್ ಜೀವನಪ್ಪ. ಅದ್ರೊಬ್ಬ ದೊಡ್ಡ ವ್ಯಕ್ತಿ ಕೈ ಮುಗಿದ್ಕೊಳ್ತಿರ್ಬೇಕಾದ್ರೆ ಅವ್ರನ್ನ ಸಣ್ಣ ರಾಕ್ಸೋದು ಅಷ್ಟು ಶ್ರೇಯಸ್ಕರಲ್ಲಪ್ಪ. ಯೋಚನೆ ಮಾಡು, ಕೊನೆ ತೀರ್ಮಾನ ನಿಂದೆ. ವಿಕ್ರಮ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು.
ನನಗೆ ಮಾತುಗಿಂತ ಮನಸ್ಸು ಬೇಗ ಅರ್ಥ ಆಗುತ್ತೆ. ನಿನ್ನಿಂದ ಬದುಕಿದ್ದು ಒಂದೊಂದು ಕ್ಷಣನೂ ಸತ್ತಿದ್ದೀನಿ ತ್ರಿಷಾ. ಮತ್ತೆ ನಾನೇ ನಿನ್ ಕಳ್ಕೊಂಡ್ರೆ? ನೀನ್ ಕಳ್ಕೊಂಡಿರೋ ಒಂದೊಂದು ನಿಮಿಷನೂ ಕೊಡ್ತೀನಿ. ವಿಕ್ರಮ್, ಐ ಲವ್ ಯು. ಇನ್ಮೇಲೆ ನಾನು ರೌಡಿನೇ. ರೌಡಿ ನೀನು? ಅಲ್ಲಲ್ಲಲ್ಲಲ್ಲಲ್ಲ, ನಿನ್ನ ಮುಂದೆ ಯಾರೂ ಇಲ್ಲ, ಎಲ್ಲ ನಿಂದೆ ನಂದೇನಿಲ್ಲ. ಆಗೋ ಗಲ್ಲಿ ಹಲ್ಲ ಗುಲ್ಲ ಸಕ್ಕುಂತಲ್ಲ. ಸೆಕ್ಯೂರ್ ಬಾಡಿ ಪ್ಲೀಸ್, ಇನ್ನೊಂದ್ಸಲ ಒನ್ಸ್ ಮೋರ್ ಪ್ಲೀಸ್. ಅಲ್ಲಲ್ಲಲ್ಲಲ್ಲಲ್ಲ, ನಿನ್ನ ಮುಂದೆ ಯಾರೂ ಇಲ್ಲ, ಎಲ್ಲ ನಿಂದೆ ನಂದೇನಿಲ್ಲ. ಆಗೋ ಗಲ್ಲಿ ಹಲ್ಲ ಗುಲ್ಲ ಸಕ್ಕುಂತಲ್ಲ. ಸೆಕ್ಯೂರ್ ಬಾಡಿ ಪ್ಲೀಸ್, ಇನ್ನೊಂದ್ಸಲ ಒನ್ಸ್ ಮೋರ್ ಪ್ಲೀಸ್. ಸಕ್ಕುಂತಲ್ಲ ಸೆಕ್ಯೂರ್ ಬಾಡಿ ಪ್ಲೀಸ್. ನಾನು ಮಾಡಿಲ್ಲ ಅನ್ನಿದ್ದೆ, ತೊಂಡೆ ಹಣ್ಣು ತುಟಿ ಹುಡುಗಿ ಇವತ್ತಿನಿಂದ. ನಿನ್ನ ಮುಂದೆ ಯಾರೂ ಇಲ್ಲ, ಎಲ್ಲ ನಿಂದೆ ನಂದೇನಿಲ್ಲ. ಆ ಗೋಗಲ್ಲಿ ಹಲ್ಲ ಗುಲ್ಲ ಸಕ್ಕುಂತಲ್ಲ. ಸೆಕ್ಯೂರ್ ಬಾಡಿ ಪ್ಲೀಸ್, ಇನ್ನೊಂದ್ಸಲ ಒನ್ಸ್ ಮೋರ್ ಪ್ಲೀಸ್. ಸಕ್ಕುಂತಲ್ಲ ಸೆಕ್ಯೂರ್ ಬಾಡಿ ಪ್ಲೀಸ್, ಇನ್ನೊಂದ್ಸಲ ಒನ್ಸ್ ಮೋರ್ ಪ್ಲೀಸ್. ಹೆಜ್ಜೆಯಲ್ಲೂ ನಿನ್ ಜೊತೆ ಇರ್ತೀನಿ ಅಂತ ಪ್ರಾಮಿಸ್ ಮಾಡ್ತೀನಿ. ಪ್ರತಿ ಜನ್ಮನೂ ನಾನು ನಿನ್ ಜೊತೆನೆ ಇರ್ತೀನಿ ಅಂತ ಪ್ರಾಮಿಸ್ ಮಾಡ್ತಿದ್ದೀನಿ. ಲವ್ ಯು. ಐ ಲವ್ ಯು ಟೂ. ಹಾಯ್.
ನಾನು ವಿಕ್ರಮ್. ಏಯ್ ರೌಡಿ, ನಮ್ ಹುಡುಗಿಗೆ ರೋಸ್ ಹಾಕಂತೆ, ಮಲ್ಲಿಗೆ ಒನೆ ಬೇಕಂತೆ. ಯೆಸ್, ಎವ್ರಿ ಡೇ. ಶೋರ್, ಮಿಸ್ ಡೇ ಆಗಲ್ಲ. ನಮ್ ಬಸ್ ಸೂಪರ್ ಕಣ. ಅವನ್ ಮನೆ ಮುಂದೆ ಚಪ್ರಾನ ಚಟ್ಟಾನ ಗೊತ್ತಾಗುತ್ತೆ. ಸ್ಕ್ಯಾಂಡಲ್ಲಿರೋ ಕಿರಣ್ ಬರ ಕೇಳಿದ್ದೀನಿ. ಒಂದೇ ದಿನ ಎರಡೇಣ ಡಾನ್ ವಿಜಿನ ಡೆವಿಲ್ ಸುನೀನ ಅಣ್ಣನ ವಯಸ್ಸಾಯ್ತು ಅನ್ನೋರ್ಗೆ ನಿಮ್ಮ ಮವ ಏನು ಅಂತ ತೋರಿಸ್ತೀನಿ. ನೀನು ಬೆಳಗ್ಗೆ ಎದ್ದು ಸುಸು ಮಾಡೋದ್ರಿಂದ ಹಿಡಿದು ರಾತ್ರಿ ಮಲ್ಕೊಳ್ಳೋವರೆಗೂ ಇನ್ಫಾರ್ಮೇಶನ್ ಬರುತ್ತೆ ಅಂದ್ರೆ ಚಟ್ಟ ಯಾರಿಗೆ ಯಾರು ಕಟ್ತಾರೆ ಅಂತ. ವಯಸ್ಸಾದ್ಮೇಲೆ ಅಂಡರ್ವೇರ್ಗೂ ಅವಮಾನ. ಡೈಪರ್ ಹಾಕೊಂಡು ಮಲ್ಕೋ. ವಿಕ್ಕಿಗೆ ಸ್ಕೇಲು ಗೊತ್ತು, ಲಾಂಗ್ ಇನ್ನೂ ಚೆನ್ನಾಗಿ ಗೊತ್ತು. ಫೈಟ್ ಇರೋದು ನಮ್ಮಿಬ್ರ ಮಧ್ಯದಲ್ಲಿ, ನಮ್ಮಿಬ್ರ ಮಧ್ಯದಲ್ಲೇ ಇರಬೇಕು. ಥ್ಯಾಂಕ್ ಯು. ಹಾಂ ಹೇಳಿ. ಫ್ಲವರ್ ಅಂತ ಸರ್, ನಮ್ಮ ಏರಿಯಲ್ಲಿ ತುಂಬ ಫೇಮಸ್ಸು. ತೊಟ್ಲು ಕಟ್ಟೋದ್ರಿಂದ ಹಿಡಿದು ಚಟ್ಟ ಕಟ್ಟೋವರೆಗೂ ಇವನೇ ಡೆಕೋರೇಟ್ ಮಾಡೋದು. ಡಿಸೈನ್ಸ್ ತೋರಿಸು ನೋಡಿ ಸರ್. ಹಾಯ್ ವಿಕ್ಕಿ. ಹಾಯ್ ಪಾಪಾ. ಮೈಕಲ್, ನೈಸ್. ಥ್ಯಾಂಕ್ ಯು ಸರ್. ಸರಿ ಮಾವ, ಏನು ಮಾಡ್ತಾ ಇದ್ದೀರಾ? ಪೇಮೆಂಟ್ ನಾನು ನೋಡ್ಕೊತೀನಿ. ಅದೆಲ್ಲ ನನಗೆ ಇಷ್ಟ ಆಗಲ್ಲಲ್ಲ ವಿಕ್ರಮ್. ಪ್ಲೀಸ್ ಮಾವ. ಏ, ಡಿಸೈನ್ ಸೆಲೆಕ್ಟ್ ಆಯ್ತಲ್ಲ, ಬನ್ರ ಬನ್ನಿ ಬನ್ನಿ. ಥ್ಯಾಂಕ್ ಯು ಮಾವ. ಓಕೆ, ಬೈ ಬೈ ವಿಕ್ರಮ್. ಥ್ಯಾಂಕ್ಸ್ ಪಾಪಾ. ಹೇ, ಲವ್ ಯು ಮೈ ಗರ್ಲ್. ಲವ್ ಯು ಟು ಪಾಪಾ. ಮಗ, ನನ್ನ ಮಕ್ಕಳು ಆಲ್ರೆಡಿ ಕಿಂಡಲ್ ಶುರು ಮಾಡ್ಬಿಟ್ಟವ್ರೆ. ಅವ್ನ ಲೆವೆಲ್ಲೇ ಚೇಂಜ್ ಆಗೋಯ್ತು, ಇನ್ಮೇಲೆ ಅವ್ನು ನಮ್ಗೆ ಸಿಗಲ್ಲ ಅಂತ. ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವೇನೋ? ನೀನೇನು ಅಂತ ನನಗೆ ಗೊತ್ತಿಲ್ವೇನೆ? ಫ್ಲವರ್ ಎಲ್ಲ ಸೆಟ್ ಮಾಡ್ಕೊಂಬಿಟ್ಟು. ಒಂದು ನಿಮಿಷ, ಯಾವ ಕಡೆಗೆ? ಈ ಸೆಕ್ಯೂರಿಟಿನೆಲ್ಲ ನಿಮ್ ಡಾನ್ಗೆ ಕೊಡಿ, ನಂಗಲ್ಲ. ಒಂದ್ ಕೆಲಸ ಮಾಡಿ, ಇದನ್ನ ನೀಟಾಗಿ ಗಿಫ್ಟ್ ಪ್ಯಾಕ್ ಮಾಡಿಸ್ಬಿಟ್ಟು ಇವ್ರು ಮಾವು ಕೊಡಿ, ವಾಕಿಂಗ್ ಸ್ಟಿಕ್ ತರ ಯೂಸ್ ಮಾಡ್ತಾರೆ ಅಲ್ವಾ ಮಗ? ಬರಲು. ವೆಲ್ಕಮ್ ಬಸ. ಏಳ್ ಬಸ್, ಏನಿಲ್ಲ ಬಿಡ. ಒಂದ್ ನಿಮಿಷ ಬಸ್, ಈ ಚಾಂಪಿಯನ್ ನಮ್ ಚಾಂಪಿಯನ್ ಓಪನ್ ಮಾಡ್ಬೇಕು. ಇಷ್ಟೊಂದಲ್ಲ, ಇಷ್ಟೊಂದು ಆರ್ಡ್ರ ಕೊಡ್ಸಿದಿರ, ಇದೆಯಲ್ಲ ಯಾವ ಲೆಕ್ಕ ಬಸ್? ಏನೋ ಮಚ್ಚ ಬಸ್, ಎರಡೇ ಬತ್ತು ಸೈಡ್ಸೆ ಬದಿಲ್ಲ ನೋಡಿ. ಅಯ್ಯ, ಅವನಿಗೆ ಫೋನ್ ಮಾಡ್ತಾ ಇದ್ದೀನಿ ರೂ. ಫ್ಲವರ್ ನಾಟ್ ರೀಚಬಲ್ ಬರ್ತಾ ಇದೆ. ನೀನ್ ಶುರು ಮಾಡ್ಕೊಂಡಿರೋ ಮಗ, ಒಂದ್ ಐದು ನಿಮಿಷ ಹೋಗಿ ನನ್ನ ಸೈಡ್ ತಗೊಂಡಿರ್ಲಿ ಬಸ್. ಓಪನರ್ ಒಂದ್ ನಿಮಿಷ ಬಸ್, ತತ್ತಿರಿ. ಹೇಗೈತೆ ಬಸ್ ಓಪನರ್? ಬಾರೋ ಇಲ್ಲಿ, ಮುತ್ತು ಕೊಡ್ತೀರ ಅನ್ಕೊಂಡೆ. ತೆಗೆಳ ಆಸ್ತತ್ರೆ. ತಗೊಳ್ಳಿ ಬಸ್. ಅಲ್ಲ ಬಾಸ್, ಬಾಟ್ಲ ಮುಟ್ಟಲ್ಲ ಬಾಸ್. ಯೋಚನೆ ಮಾಡಿದವ್ರೆ. ನಾನೇ ಹೇಳ್ಬೇಟ, ನಾನು ವಿಕ್ಕಿ ನಿನ್ನ ಸ್ಪೂನ್.
ಅವನು ಲವ್ವರ್ರ ನೀನು ಲೂಜರ್ರ ನಾನು ನಶೆಯಲ್ಲಿ ಏನೇನ್ ಮಾಡ್ತಾ ಇದ್ರೆ ಅಂತ ಗೊತ್ತೇನು? ನಿನ್ನ ನಾನು ತುಂಬಾ ನಂಬಿದ್ದಲ್ಲೋ, ಯಾಕೋ ಹಿಂಗ್ ಮಾಡ್ದೆ ಯಾಕೋ? ನೀವ್ಯಾಕ ಅಲ್ಲಿ ಬರ್ಕೋದ್ರಿ? ಹತ್ತೇ ಹತ್ತು ನಿಮಿಷ ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಏಯ್, ನಿನ್ನ ಬಾಡಿ ನೋಡ್ಕೊಂಡು ಹೋಗೋಣ ಅಂತ ಬಂದ್ರೆ ಬಾಡಿ ಇನ್ನೂ ಬದುಕಿದೆ. ಯಾರಿಗೂ ವಿಲನ್ ಆಗ್ಬಾರ್ದು ಅಂತ ತುಂಬಾ ಟ್ರೈ ಮಾಡ್ತೀನಿ. ಬಟ್ ಫಾರ್ ದ ಫಸ್ಟ್ ಟೈಮ್ ನಿಗೆ ಆಡ್ತೀನಿ. ಬಾತ್ರೂಮ್ ಅಲ್ಲಿರೋ ಬ್ಯಾಕ್ಟೀರಿಯಾ ತರ ಇರೋ ಇವನು ನನ್ನ ಮಗಳನ್ನ ಲವ್ ಮಾಡ್ತಿದ್ನಂತೆ. ನಿನಗೆ ತ್ರಿಷಾ ಸಿಕ್ಕಿದ್ದೆ ಇವನಿಂದಾನೆ ಅಂತಾನೂ ಹೇಳ್ದ. ನಾನು ಅವತ್ತೇ ರಿಯಾಕ್ಟ್ ಮಾಡ್ಬೋದಿತ್ತು. ನನ್ನ ಮಗಳಿಗೆ ನಾನೇ ಹೀರೋ ಅಲ್ಲ, ಸೊ ಹೀರೋ ಥರಾನೇ ನಡ್ಕೋಬೇಕು. ಐನೋ ನನ್ನ ಮಗಳ ಮನಸ್ಸಿಗೆ ತುಂಬಾ ನೋವಾಗತ್ತೆ. ಅದೊಂದು ಮಗು ಆಗೋವರೆಗೆ ಮಾತ್ರ. ಮಗಳ ಫ್ಲವರ್ ಟೇಕ್ ಇಟ್. ನಿನ್ನಿಂದ ನಾನು ಎಷ್ಟು ಸಫರ್ ಆದ ಗೊತ್ತೆ? ವಿತೌಟ್ ಯೋರ್ ಪರ್ಮಿಷನ್ ಇನ್ ಯಾವ ಡಿಸಿಷನ್ನು ತಗೊಳ್ಳಲ್ಲ. ಈ ಥಾಟ್ನು ವಿಕ್ಕಿ ಹೇಳಿದ್ದು ಪಾಪ. ದೇವರು ನಿನ್ನ ಆತ್ಮಕ್ಕೆ ಪ್ರೀತಿಗೆ ಶಾಂತಿ ಕೊಡೋದನ್ನ ನೋಡ್ಕೊಂಡೇ ಹೋಗ್ತೀನಿ. ನೀನು ಸಾಯಿಸ್ಬೋದು, ಆದ್ರೆ ದೃಶ್ಯ ಮನಸ್ಸಲ್ಲಿರೋ ನನ್ನ ಪ್ರೀತಿನ ನೀವ್ ಸತ್ತರೂ ಸಾಯಿಸಕ್ಕಾಗಲ್ಲ. ನೀವೇ ಇದಕ್ಕೆಲ್ಲ ಕಾರಣ ಅಂತ ದೃಶ್ಯಗೆ ಗೊತ್ತಾಗ್ದಿರೋ ತರ ನೋಡ್ಕೊಳ್ಳಿ.
ನಕ್ಷತ್ರನೇ ನೀವು ಅಂತ ನನ್ನ ಮನ್ಸು ಹೇಳ್ತಿದೆ. ಪ್ಲೀಸ್ ನನಗೊಂದು ಪ್ರಾಮಿಸ್ ಮಾಡಿ, ನಮ್ಮ ಗ್ರೂಪ್ ಬಿಟ್ಟು ನೀವು ಯಾವತ್ತೂ ಹೋಗಬಾರ್ದು. ಥ್ಯಾಂಕ್ಸ್ ಥ್ಯಾಂಕ್ಸ್ ನನಗೆ ನನಗೆ ಅಲ್ಲಿ ಜಾಗ ಕೊಟ್ಟಿದ್ದಕ್ಕೆ. Just